ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ, ಓಂ ಸಾಯಿರಾಮ್. ಓಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ರಾಶಿಗಳ ಮಾತಾಡಿದ್ದೆ, ರಾಶಿಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಅದರ ಜೊತೆಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರಿಗೆಲ್ಲ ನಾನು ಹೇಳುವಂಥ ವಿಚಾರಗಳು ಬಹಳ ಬೇಗನೆ ಅರ್ಥ ಆಗ್ತವೆ. ಯಾರಿಗೆ ಅದರಲ್ಲಿ ಆಸಕ್ತಿನೇ ಇಲ್ಲ ಅಥವಾ ಗೊತ್ತಿಲ್ಲ ಅಂದಾಗ ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತೆ. ಓಕೆ, ನಿನ್ನೆ ಮೇಷ ಮತ್ತು ವೃಷಭ ರಾಶಿ ಬಗ್ಗೆ ಹೇಳಿದ್ದೆ ನಿಮಗೆ. ಮಿಥುನ ರಾಶಿ ಅಲ್ವಾ, ಮಿಥುನ ರಾಶಿ ನೈಸರ್ಗಿಕ ಜನ್ಮಗುಣಲೇ ಮೂರನೇ ಮನೆ, ಪರಾಕ್ರಮ ಅಂತ ಕರಿತೇವಲ್ವ, ಪರಾಕ್ರಮದ ರಾಶಿ ಏನೇ ಇದ್ರು ಕೂಡ. ಓಕೆ, ಪರಾಕ್ರಮವನ್ನು ಸೂಚಿಸುವಂಥ ರಾಶಿ. ಈ ರಾಶಿಯಲ್ಲಿ ಡ್ಯುಯಾಲಿಟಿ ಜಾಸ್ತಿ, ಡ್ಯುಯಲ್ಗೆ ಸಂಬಂಧಪಟ್ಟ ರಾಶಿ. ಈ ರಾಶಿ ಬಂದು ಪಶ್ಚಿಮ ದಿಕ್ಕಿನ ರಾಶಿ, ಶೂದ್ರವರ್ಣದ ರಾಶಿ, ದ್ವಿಸ್ವಭಾವದ ರಾಶಿ, ವಾಯುತತ್ವದ ರಾಶಿ. ವಾಯುತತ್ವ ಪಶ್ಚಿಮ ದಿಕ್ಕು, ದ್ವಿಸ್ವಭಾವ. ಓಕೆ, ಸೊ ಅಂಥ ಒಂದು ರಾಶಿ ಆಗಿರೋದರಿಂದ ಇದರಲ್ಲಿ ಯಾವುದೇ ವಿಚಾರಗಳು ಎರಡೆರಡು ಇರ್ತವೆ, ಒಂದೊಂದು ವಿಚಾರ ಇರುವುದಿಲ್ಲ. ಅದಕ್ಕೆ ಸಿಂಬಲನ್ನು ಅದೇ ರೀತಿ ಕೊಟ್ಟಿರ್ತಾರೆ. ಗಂಡು ಒಂದು, ಸಾರಿ, ಟ್ವಿನ್ಸ್, ಟ್ವಿನ್ಸ್ ಅಂದರೆ ಇಬ್ಬರು ಹೆಣ್ಣು ಮಕ್ಕಳು. ಓಕೆ, ಇಬ್ಬರು ಹೆಣ್ಣು ಮಕ್ಕಳನ್ನು ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಓಕೆ, ಸೊ ಈ ರಾಶಿ ಸ್ವಲ್ಪ ಕ್ರೂವೆಲ್ ರಾಶಿ ಅಂತ ಕರಿಬೋದು. ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥದ್ದು, ಸ್ವಲ್ಪ ಜೋರಾಗಿರುವಂಥದ್ದು, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ನಿಭಾಯಿಸಲಿಕ್ಕೆ, ನೋಡ್ಕೊಳ್ಬೇಕು. ಅದರ ಜೊತೆಗೆ ಆ ರಾಶಿಗೆ ಸ್ವಲ್ಪ ಮಕ್ಕಳಾಟಿಕೆ ಕೂಡ ಜಾಸ್ತಿ, ಯಾಕಂದರೆ ಅದು ಪ್ಲೇ ಗ್ರೌಂಡ್ ಅಂತ ಕರಿತೇವೆ, ಪ್ಲೇ ಗ್ರೌಂಡ್ಗೆ ಸಂಬಂಧಪಟ್ಟ ಕೆಲಸ ಮಾಡ್ತದೆ. ಸ್ವಲ್ಪ ಮಟ್ಟಿಗೆ ಮಕ್ಕಳಾಟಿಕೆ ಜಾಸ್ತಿ. ಮತ್ತು ಈ ರಾಶಿ ನಿಮ್ಮ ಜಾತಕದಲ್ಲಿ ಯಾವ್ಯಾವ ಪಾರ್ಟಲ್ಲಿ ಬರುತ್ತೆ ಅಲ್ವಾ, ಯಾವ್ಯಾವ ಪಾರ್ಟಲ್ಲಿ ಬರುತ್ತೆ, ಆ ಪಾರ್ಟಿಗೆ ಸಂಬಂಧಪಟ್ಟಂತೆ ನಿಮಗೆ ನೀವು ಪರಾಕ್ರಮವನ್ನು ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಎಲ್ಲೋ ಒಂದು ಕಡೆ ಮಿಥುನ ರಾಶಿ ನಾಲ್ಕನೇ ಮನೆಯಲ್ಲಿ ಉಂಟು ಅಂತ ಇಟ್ಕೊಳ್ಳೋಣ. ಮಿಥುನ ರಾಶಿ ಆಗ ನೀವು ಮನೆ ಕಟ್ಟಲಿಕ್ಕೆ ಬೇಕಾಗಿ ಪರಾಕ್ರಮವನ್ನು ಯೂಸ್ ಮಾಡಬೇಕಾದಿತ್ತು. ನಿಮ್ಮ ಪರಾಕ್ರಮ ಎಲ್ಲ ಮನೆ ಕಟ್ಟೋದ್ರಲ್ಲೇ ಹೋಗುತ್ತೆ, ಏನೋ ಮನೆ ಕಟ್ಟಿಗೆ ಆಗ್ತಾ ಇಲ್ಲ. ಮತ್ತು ಎಲ್ಲ ಪರಾಕ್ರಮ ಅದರಲ್ಲೇ, ಮತ್ತು ಸಾಲ ಮಾಡಲಿಕ್ಕೆ, ಸಾಲ ಮಾಡಿ ದುಡ್ಡು ಕಟ್ಟಲಿಕ್ಕೆ ನಿಮಗೆ, ಅದಕ್ಕೋಸ್ಕರ ನಿಮ್ಮ ಪರಾಕ್ರಮ ಅಲ್ಲಿ ಯೂಸ್ ಆಗುತ್ತೆ. ಆನಂತರ ನಿಮಗೆ ಆರನೇ ಮನೆಯಲ್ಲಿ ಬಂದುಬಿಟ್ಟ, ಮಿಥುನ ರಾಶಿ ಆರನೇ ಮನೆಯಲ್ಲಿ ಬಂತು ಮಕರ ಲಗ್ನದವರಿಗೆ ಅಲ್ವಾ, ಯಾವಾಗ ನೋಡಿದ್ರೆ ಸಾಲ ಸೋಲ ಶತ್ರು ಕಾಟ ಇದೇ ಇರ್ತದೆ. ಸೊ ಅದನ್ನು ನಿಭಾಯಿಸೋದ್ರಲ್ಲಿ ನಿಮ್ಮ ಜೀವನ ಹೋಗಿರ್ತದೆ ಅಲ್ವಾ. ಹೆಚ್ಚಿನ ಸಮಯ ಅಂದರೆ ಅದರಲ್ಲಿ ಏನಾಗುತ್ತೆ, ಆ ಪರಾಕ್ರಮವನ್ನು ನಿಮ್ಮಲ್ಲಿರೋ ಪರಾಕ್ರಮ ಅಂದ್ರೇನು, ಮೂರನೇ ಮನೆ ಬಂದು ನಿಮ್ಮ ಕೈ ಮತ್ತು ಶೋಲ್ಡರ್, ಇಷ್ಟು ಪಾರ್ಟ್ ಇಷ್ಟು ಪಾರ್ಟ್ ಏನುಂಟು, ಇದು ಮೂರನೇ ಮಿಥುನ ರಾಶಿಗೆ ಸಂಬಂಧ. ಹಾಗಾದರೆ ಏನು ನೀವು ಕೆಲಸ ಮಾಡ್ತೀರಾ ಅದೆಲ್ಲ ಪರಾಕ್ರಮ ಅಲ್ಲಿಗೇ ಹೋಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಆಗ ಆರನೇ ಮನೆಯಲ್ಲಿ ಮಿಥುನ ರಾಶಿ ಬಂತು, ಆರನೇ ಮನೆ. ಆಗ ಏನಾಗುತ್ತೆ ನಿಮಗೆ, ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅಲ್ವಾ ಪರಾಕ್ರಮವನ್ನು ಬರೇ ಶತ್ರು ಕಾಟ ನಿಭಾಯಿಸಲಿಕ್ಕೆ, ಆನಂತರ ಲೋನ್ ಕಟ್ಟಲಿಕ್ಕೆ ಬೇಕಾಗಿ ಉಪಯೋಗ ಮಾಡಬೇಕು, ಅನಿವಾರ್ಯತೆ ಉಂಟು. ಅದೇ ಸಪ್ತಮದಲ್ಲಿ ಮಿಥುನ ರಾಶಿ ಬಂದುಬಿಡ್ತು, ಸೊ ಮದುವೆ ಜೀವನವನ್ನು ಸಂಭಾಳಿಸೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬೋದು ನಿಮಗೆ ಅಲ್ವಾ. ಅಲ್ಲಿನೇ ಪರಾಕ್ರಮ ಯೂಸ್ ಆಗುತ್ತೆ, ಅಲ್ಲಿ ಜಗಳ ಕೂಡ ಆಗುತ್ತೆ, ಯಾಕಂದರೆ ಆ ರಾಶಿನೇ ಜಗಳದ ರಾಶಿ. ಆ ರಾಶಿ ಎಲ್ಲಿ ಬರುತ್ತೋ ಅಲ್ಲಿ ನಿಮಗೆ ಜಗಳಂತೂ ಮಾಡಿಯೇ ಮಾಡಿಸ್ತದೆ, ಅಷ್ಟು ಸುಲಭದಲ್ಲಂತೂ ಖಂಡಿತ ಬಿಡುವುದಿಲ್ಲ. ಅದಕ್ಕೋಸ್ಕರ ಯಾವತ್ತಿದ್ರು ಕೂಡ ಆ ರಾಶಿಯನ್ನು ಕಂಟ್ರೋಲ್ ಮಾಡಿಕೊಂಡು ಇಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕಂಟ್ರೋಲ್ ಮಾಡೋದಂದರೆ ಹೇಗಪ್ಪ ಕಂಟ್ರೋಲ್ ಮಾಡ್ತೀರಾ, ರೈಟ್? ಯಾಕೆ ಹೇಗೆ ಕಂಟ್ರೋಲ್ ಮಾಡೋದು ಅದನ್ನು, ಅಷ್ಟು ಸುಲಭದಲ್ಲಂತೂ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ಅದರ ಕಾರಕತ್ವ ಬಂದು ಯಾರಿಗಿರ್ತದೆ, ಕುಜನಿಗೆ. ಮೂರನೇ ಮನೆ ಕಾರಕತ್ವ ಕುಜನಿಗೆ, ಅಧಿಪತ್ಯ ಬಂದು ಯಾರಿಗಿರ್ತದೆ, ಬುಧನಿಗಿರ್ತದೆ ಅಲ್ವಾ. ಬುಧ ಬುಧ ಮೊದಲೇ ಡ್ಯುಯಾಲಿಟಿ, ಕುಜ ಬಂದು ಕ್ರೂವೆಲ್ ಪ್ಲಾನೆಟ್, ಆತ ಏನೇ ಇದ್ರು ಕೂಡ ಅಲ್ವಾ ಶಾಂತಿಯನ್ನು ಪ್ರತಿಪಾದಿಸಬೇಕಾಗುತ್ತೆ. ಅಂದರೆ ಯಾತೋ ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಪ್ರತಿಪಾದಿಸಿ, ಯಾತೋ ನೀವು ಬೇರೆಯವರಿಗೆ ಶಾಂತಿಯ ಪಾಠವನ್ನು ಮಾಡಿ, ಆಗ ನಿಮ್ಮ ಆ ಒಂದು ಪರಾಕ್ರಮದ ರಾಶಿಯನ್ನು ಶಾಂತವಾಗಿ ಬಿಡ್ತದೆ, ಪರವಾಗಿಲ್ಲ. ಇದು ಬಿಟ್ಟು ಬೇರೆ ನಿಮಗೆ ತುಂಬ ವಿಪರೀತ ಕೋಪ ಬರ್ತಾ ಉಂಟು ಅಂದರೆ ನಿಮ್ಮ ಆ ರಾಶಿಯಲ್ಲಿ ಫಾಲ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು, ರೈಟ್ ತಾನೆ? ಓಕೆನಾ, ಮಾತಾಡ್ತೀನಿ. ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಓಕೆ, ಸೊ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಎಲ್ಲ. ಸೊ ಆ ರಾಶಿ ಎಲ್ಲೆಲ್ಲಿ ಬಂದಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಅದು ಫಲಾಫಲಗಳನ್ನು ಕೊಟ್ಟೇ ಕೊಡ್ತದೆ. ಈಗ ಅದರಲ್ಲಿ ಒಳ್ಳೆ ಪ್ಲಾನೆಟ್ಸ್ ಉಂಟು ಅಥವಾ ಮೆಲಿಫಿಕ್ ಪ್ಲಾನೆಟ್ಸ್ ಉಂಟು, ಬೆನಿಫಿಕ್ ಪ್ಲಾನೆಟ್ಸ್ ಉಂಟು, ಅದರ ಮುಖಾಂತರ ನಿಮಗೆ ರಿಸಲ್ಟ್ ಬರುತ್ತೆ. ಮತ್ತು ಈ ರಾಶಿ ವಿಶೇಷ ರೀತಿಯಲ್ಲಿ ನಿಮ್ಮ ಸರೌಂಡಿಂಗ್ ಕೂಡ, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ, ಆನಂತರ ನಿಮ್ಮ ಒಂದು ಬರವಣಿಗೆ ಕೂಡ, ಆನಂತರ ಪೇಪರ್ ವರ್ಕ್ ಕೂಡ, ಆನಂತರ ನಿಮ್ಮ ಕಮ್ಯುನಿಕೇಷನ್ ಡಿವೈಸ್ ಕೂಡ, ಎಲ್ಲವೂ ಕೂಡ, ಮತ್ತು ಹತ್ತಿರದ ಪ್ರಯಾಣಗಳು ಎಲ್ಲವೂ ಕೂಡ ಅಲ್ವಾ. ಈ ರಾಶಿ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ, ನೀವು ಪ್ರಯಾಣ ಮಾಡಿದಾಗ ವಿಶೇಷವಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಒಳ್ಳೆ ಸಂಬಂಧಗಳನ್ನು ಬೆಳೆಸ್ಕೊಂಡಾಗ ಕೂಡ ಈ ರಾಶಿ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಈ ಒಂದು ಮೂರನೇ ಮನೆ ಅಂದರೆ ಮಿಥುನ ರಾಶಿ ಕೆಲಸ ಮಾಡಿದೆ. ಅಂದರೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೂ ಕೂಡ ನೀವು ಒಂದು ಒಳ್ಳೆ ಸಂಬಂಧವನ್ನು ಬೆಳೆಸ್ಕೊಂಡಾಗ, ಅವ್ರ ಜೊತೆಗೆ ಬಾಂಧವ್ಯವನ್ನು ಬೆಳೆಸ್ಕೊಂಡಾಗ ಕೂಡ ಈ ರಾಶಿ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ, ನೋ ಡೌಟ್ ಅಂತೇಳಿ ಅಲ್ವಾ. ಯಾಕಂದರೆ
ಅಂದರೆ ನಮ್ಮ ಕರ್ಮದಿಂದಲೇ ನಾವು ಹಾಳು ಮಾಡ್ಕೊಳ್ತೇವೆ ಎಲ್ಲವನ್ನು ಕೂಡ. ನಮ್ಮ ಕರ್ಮ ಚೆನ್ನಾಗಿದೆ ಅಂದಾಗ ಇದು ಯಾವುದು ಕೂಡ ಮಾತಾಡಲ್ಲ ನಿಮಗೆ, ಸುಮ್ಮನೆ ಇರ್ತದೆ. ಅದಕ್ಕೆ ಪರಮಾತ್ಮ ನಿಮಗೆ ದಾರಿ ತೋರಿಸ್ಕೊಡ್ತಾನೆ. ಕರ್ಮನೇ ಸರಿ ಇಲ್ಲ, ಯಾರಿಗೋ ತೊಂದರೆ ಕೊಡ್ತಾ ಇದ್ದೀರಾ, ಉಪದ್ರ ಕೊಡ್ತಾ ಇದ್ದೀರಾ, ಯಾರನ್ನು ಗೋಳು ಇದ್ಕೊಳ್ತಾ ಇದ್ದೀರಾ ಅಂದಾಗ ಇದೆಲ್ಲವೂ ಕೂಡ ಆಕ್ಟಿವೇಟ್ ಆಗುತ್ತೆ. ಎಲ್ಲೆಲ್ಲಿ ಯಾವ್ಯಾವ ಭಾವ ಬೇಕೋ ಅದು ಆಕ್ಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಏನಾಗುತ್ತೆ, ನಿಮಗೆ ಅದರ ಸಮಸ್ಯೆ ಬರಲೇಬೇಕು. ನಿಮ್ಮನ್ನಂತೂ ಖಂಡಿತ ಬಿಡುವುದಿಲ್ಲ, ಇವತ್ತಲ್ಲ ನಾಳೆ ಅನುಭವಿಸಲೇಬೇಕಾದ ಅನಿವಾರ್ಯತೆ ಉಂಟು. ಯಾಕಂದರೆ ನಾನು ನಿನ್ನೆ ಹೇಳಿದೆ ನಿಮಗೆ, ಯಾಕಂದ್ರೆ ನಮ್ಮ ಜೀವನ ಅಂದ್ರೇನು, ನಿಮ್ಮ ಮನಸ್ಸಲ್ಲಿ ಬರುವಂತಹ ಆ ಒಂದು ಥಾಟ್ಸ್ ಏನುಂಟು ಮತ್ತು ಕರ್ಮ ಏನುಂಟು ಅದರ ಪ್ರತಿಫಲವೇ ಜೀವನ. ಓಕೆ, ಆ ಜೀವನ ಹಾಗೇ ನಡೀತದೆ. ಅಂದರೆ ಜೀವನವನ್ನು ನಮಗೆ ಹೇಗೆ ಬೇಕೋ ಹಾಗೆ ನಾವು ಪರಿವರ್ತನೆಗೊಳಿಸ್ತಾ ಹೋಗಲಿಕ್ಕೆ ನಮ್ಮಿಂದಂತೂ ಖಂಡಿತ ಸಾಧ್ಯ. ಇವತ್ತೇನೋ ತೊಂದರೆ ಬರ್ತಾ ಉಂಟು ಅಂದರೆ ನೀವೆಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಅಥವಾ ಮನೆಯಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ. ಹಾಗಾದರೆ ಅಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀರಿ, ಅದರ ಪ್ರತಿಫಲ ಏನುಂಟು ಖಂಡಿತ ಬರುತ್ತೆ. ಅಥವಾ ಮನಸ್ಸಲ್ಲಿ ಮನೆಯಲ್ಲಿ ಎರಡರಲ್ಲಿ ಒಂದಂತೂ ಬಂದೇ ಬರುತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಇಂತಹ ಕೆಲವೆಲ್ಲ ನಾನು ನಿನ್ನೆ ಹೇಳಿದೆ, ಕುಟುಂಬವನ್ನು ಹೇಗೆ, ಕುಟುಂಬಸ್ಥಾನವನ್ನು ಹೇಗೆ ಚೆನ್ನಾಗಿಡು, ಕುಟುಂಬವನ್ನು ಚೆನ್ನಾಗಿಟ್ಕೊಳ್ಳೋದು ನಮಗೆ, ಅಥವಾ ಕುಟುಂಬಸ್ಥಾನ ಚೆನ್ನಾಗಿರ್ತದೆ, ಮೂರನೇ ಮನೆಯನ್ನು ಹೇಗೆ ಚೆನ್ನಾಗಿಟ್ಕೊಳ್ಳೋದು, ಅಥವಾ ಶಾಂತಿಯನ್ನು ಪ್ರತಿಪಾದಿಸಿ, ಅಥವಾ ಶಾಂತಿಯ ಪಾಠ ಮಾಡಿ ಬೇರೆಯವರಿಗೆ, ಅಥವಾ ನಿಮ್ಮ ಒಡಹುಟ್ಟಿದವ್ರ ಜೊತೆಗೆ, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನಿಮ್ಮ ಸಂಬಂಧವನ್ನು ಮಧುರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಮೂರನೇ ಮನೆ ಯಾವುದೇ ರೀತಿಯಲ್ಲಿ ಕೂಡ ಸ್ಟ್ರಗಲನ್ನು ಉಂಟು ಮಾಡಲ್ಲ. ಅಲ್ವಾ, ಯಾರಿಗಾದರೂ ಸಪ್ತಮದಲ್ಲಿ ಈಗ ಮಿಥುನ ರಾಶಿ ಬಂದಿದೆ ಅಂತ ಇಟ್ಕೊಳ್ಳೋಣ, ಸಪ್ತಮ ಸ್ಥಾನದಲ್ಲಿ ಮಿಥುನ ರಾಶಿ ಬಂದುಬಿಡ್ತು. ಸೊ ಅವರಿಗೆಲ್ಲ ಏನಾಗುತ್ತೆ, ಸಪ್ತಮದಲ್ಲಿ ಮಿಥುನ ರಾಶಿ ಯಾರಿಗೆ ಬಂದಿತ್ತು, ಧನುರ್ಲಗ್ನದವ್ರಿಗೆ. ಇವರಿಗೆಲ್ಲ ಮದುವೆಯನ್ನು ಕಂಟ್ರೋಲ್ ಮಾಡೋದೇ ದೊಡ್ಡ ಸಮಸ್ಯೆ ಆಗಿರ್ತದೆ. ಯಾವಾಗ ನೋಡಿದ್ರು ಕೂಡ ಡ್ಯುವ್ಯಾಲಿಟಿನೇ, ಯಾವಾಗ ನೋಡಿದ್ರು ಕೂಡ ಒಮ್ಮೆ ಒಂಥರ ಇರ್ತಾರೆ, ಮತ್ತೊಮ್ಮೆ ಬೇರೆಯೇ ಇರ್ತಾರೆ, ಬೆಳಿಗ್ಗೆ ಒಂಥರ ಇರ್ತಾರೆ, ರಾತ್ರಿ ಮತ್ತೊಂಥರ ಇರ್ತಾರೆ. ಈ ರೀತಿಯಾಗಿ ಅವರನ್ನು ಕಂಟ್ರೋಲ್ ಮಾಡೋದೇ ದೊಡ್ಡ ಸಮಸ್ಯೆ ಆಗಿದೆ. ಆಗ ನೀವು ನಾನು ಹೇಳಿದಂಥ ಕೆಲವು ವಿಚಾರಗಳನ್ನು ನೀವೇನಾದರೂ ಫಾಲೋ ಮಾಡಿದಾಗ ಖಂಡಿತವಾಗಿಯೂ ಅಲ್ಲಿ ಒಳ್ಳೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅನ್ಯಥಾ ಜಗಳ 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 ಬಿಟ್ಟರೆ ಬೇರೆ ಏನು ಕೂಡ ಇರೋದಿಲ್ಲ. ಸಾಧನೆ ಅಂತೂ ಏನೂ ಆಗಲ್ಲ, ಬರೀ ಜಗಳ ಮಾಡ್ತಾ ಇರ್ತಾರೆ ಅಷ್ಟೇ. ನಿಮ್ಮ ಪರಾಕ್ರಮನ ಅಲ್ಲಿ ಯೂಸ್ ಮಾಡ್ತೀರಿ, ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರ ಮೇಲೆ ನಿಮ್ಮ ಪರಾಕ್ರಮನ ಯೂಸ್ ಮಾಡ್ತೀರಿ ಅಷ್ಟೇ. ಅದು ಯಾತೋ ಬಾಯಿ ಮಾತಿನಿಂದ, ಅದು ಕೂಡ ವಿಶೇಷ ರೀತಿಯಲ್ಲಿ ಬೈಗುಳ ಬಾಯಿ ಮಾತು ಅಲ್ವಾ, ವಿಶೇಷ ರೀತಿಯಲ್ಲಿ ನೀನು ಹಾಗೆ, ನೀನು ಹೀಗೆ, ಸರಿ ಇಲ್ಲ, ನೀನು ಪೀಡೆ, ನೀನು ಬಂದ ನಂತರ ಪ್ರಾಬ್ಲಮ್ ಆಯಿತು, ಗಂಡನಿಗಾದರೆ ಹೆಂಡತಿ ಹೆಂಡತಿಗಾದ ಗಂಡ, ಯಾರಲ್ಲಾದರೂ ಬೈದೇ ಬೈತಾರೆ. ಸೊ ಕೇಳಿಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಶಾಂತಿಯನ್ನು ಪ್ರತಿಪಾದನೆ ಮಾಡಿದಾಗ ಈ ರಾಶಿ ಚೆನ್ನಾಗಿ ಕೆಲಸ ಮಾಡಿ. ಯಾವಾಗ ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ ನೀವು, ಸಪ್ತಮದಲ್ಲಿ ಮಿಥುನ ರಾಶಿ ಬಂದುಬಿಡ್ತಾರೆ, ಆಗ ಕಿಡ್ನಿಗೆ ಸಮಸ್ಯೆ ಬೀಳುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಓಕೆ, ಕಿಡ್ನಿ ಕಮ್ಯುನಿಕೇಟ್ ಮಾಡಲ್ಲ, ಮತ್ತು ಕಿಡ್ನಿಗೆ ಸಂಬಂಧ ಮಾಡಿ ಪ್ಯೂರಿಫೈರ್ ಏನು ಅದು ಆಗಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆ ತೀರಾ ತೀರಾ. ಅದಕ್ಕೆ ಸಪ್ತಮದ ಭಾವವನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಪ್ರತಿಯೊಬ್ಬರಿಗೂ ಉಂಟು ಅಂತ ಹೇಳ್ತೇನೆ. ಓಕೆನಾ, ಗೊತ್ತಾಗ್ಬಿಡ್ತು. ಈಗೇನು ಮಾಡೋಣ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ ಇದನ್ನೆಲ್ಲ. ಓಕೆ, ಸೊ ದಯವಿಟ್ಟು ಯಾರಾದರೂ ಕಾಲ್ ಮಾಡಿದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ನಾನು ಇಷ್ಟು ಹಲೋ ಹಲೋ ಹೇಳುವಾಗ ನೀವು ಹಲೋ ಹಲೋ ಹೇಳಲಿಲ್ಲ ಅಂದರೆ ನನಗೆ ಆಗುತ್ತೆ ನೀವೆಲ್ಲೋ ಇಲ್ಲ ಅಲ್ಲಿ ಅಂತ. ಸೊ ಕರೆ ಕಟ್ಟಾಗುತ್ತೆ, ನಾನು ಏನೂ ಮಾಡುವಾಗಿಲ್ಲ. ಆನ್ಲೈನಲ್ಲಿ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಂಡು ಅರ್ಥ ಮಾಡಿಕೊಂಡು ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ. ನೋಡಿ, ಇಷ್ಟು ಇಷ್ಟು ಹಲೋ ಹೇಳಿದ ನಂತರ ಕೂಡ ಕೇಳಿಸ್ತಾನಿಲ್ಲ ಅಲ್ವಾ. ಎಲ್ಲೋ ಒಂದು ಕಡೆ ನಾನು ಹೇಳಿದ್ದು ಲೇಟ್ ಕೇಳಿಸ್ಕೊಂಡೆ, ಏನೋ ಗೊತ್ತಿಲ್ಲ ನನಗೆ. ಬಟ್ ಏನು ಎನಿವೆ, ಸೊ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಓಕೆ, ನಾನು ಅರ್ಥ ಮಾಡ್ಕೊಳ್ತೀನಿ ಅಂತ ಇಟ್ಕೊಳ್ತೀನಪ್ಪ, ಪರವಾಗಿಲ್ಲ. ಓಕೆ, ಸೊ ಗೊತ್ತಾಯ್ತು ನಿಮಗೆ. ಸೊ ಮಿಥುನ್ ರಾಶಿ, ಮಿಥುನ್ ರಾಶಿನ ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು. ಓಕೆನಾ, ಸೊ ಮಿಥುನ್ ರಾಶಿ ಹತ್ತನೇ ಮನೆಗೆ ಬಂತು ಮಿಥುನ್ ರಾಶಿ ಅಲ್ವಾ. ಸೊ ಆಗ ಏನಾಗುತ್ತೆ ನಿಮಗೆ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪರಾಕ್ರಮ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಕ್ರೋಢೀಕರಣವಾಗುತ್ತೆ. ಆಗ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ಫೈಟಿಂಗ್ ಮಾಡಬೇಕಾಗುತ್ತೆ ಅಲ್ವಾ. ಅಲ್ಲಿ ವಿಶೇಷ ಇದೆ ಅಲ್ವಾ. ಇನ್ನು ಮಿಥುನ್ ರಾಶಿ ಅಂದರೆ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಟ್ ಹೇಗೆ ಮಾಡ್ತೀರಿ ಎಂಬುದನ್ನು ಕೂಡ ಮಿಥುನ್ ರಾಶಿ ತೋರಿಸ್ಕೊಡ್ತದೆ. ಯಾರಿಗೆ ಬೇಕಾಗಿ ಕಮ್ಯುನಿಕೇಟ್ ಮಾಡ್ತೀರಾ, ಯಾರಿಗೆ ಬೇಕಾಗಿ ಮಾತಾಡ್ತೀರಿ ಎಂಬುದನ್ನು ಕೂಡ ಮಿಥುನ್ ರಾಶಿ ತೋರಿಸ್ಕೊಡ್ತದೆ. ಈಗ ನಾಲ್ಕನೇ ಮನೆಯಲ್ಲಿ ಮಿಥುನ್ ರಾಶಿ ಬಂದುಬಿಡ್ದು ಮನೆ ಬಗ್ಗೆನೇ ಕಮ್ಯುನಿಕೇಟ್ ಮಾಡ್ತೀರಿ. ನನ್ನ ಮನೆ ಹಾಗೆ, ನನ್ನ ಮನೆ ಹೀಗೆ, ಮನೆಯಲ್ಲಿ ಸರಿ ಇಲ್ಲ, ಅದು ಇಲ್ಲ, ಇದಿಲ್ಲ, ಎಲ್ಲ ಅದರ ಬಗ್ಗೆನೇ ಮಾತುಕತೆ. ಸಪ್ತಮದಲ್ಲಿ ಬಂದಾಗ ಮಿಥುನ್ ರಾಶಿ ಮದುವೆ ಬಗ್ಗೆ, ನನ್ನ ಮದುವೆ ಜನ ಯಾಕೋಪ್ಪ, ಮದುವೆ ಆದ ನಂತರ ನನಗೆ ಸುಖಾನೇ ಇಲ್ಲ, ಅದು ಹಾಗೆ ಆಯ್ತು ಹೀಗೆ ಆಯ್ತು, ಅಲ್ಲಿಂದ ಮಾತುಕತೆ. ದಶಮದಲ್ಲಿ ಬಂದು ಕೆಲಸದ ಬಗ್ಗೆನೇ ಮಾತುಕತೆ, ಯಾಕೋ ಗೊತ್ತಿಲ್ಲಪ್ಪ ನನ್ನ ಕೆಲಸ ಸರಿ ಇಲ್ಲ ಅಥವಾ ಸರಿ ಉಂಟು, ಒಳ್ಳೇದುಂಟು, ಕೆಟ್ಟ ಏನು ಬೇಕಾದರೂ ಕೂಡ ಅಂದರೆ ಕಮ್ಯುನಿಕೇಟ್ ಅದರ ಮುಖಾಂತರನೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನೊಂದು ವಿಷಯ ಉಂಟು ನಿಮ್ಗೆ, ಏನು ಗೊತ್ತಾ, ಯಾವಾಗ ಮಿಥುನ್ ರಾಶಿಯಲ್ಲಿ ಕೆಲಸ ಮಾಡ್ತಾ ಉಂಟು, ಸೊ ಅದರ ಬಗ್ಗೆ ನೀವು ಪಾಸಿಟಿವಿಟಿಯನ್ನು ಥಿಂಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟರೆ ಅದು ಒಳ್ಳೆ ರಿಸಲ್ಟನ್ನು ನಿಮಗೆ ಖಂಡಿತ ಕೊಟ್ಟೇ ಕೊಡ್ತದೆ. ಕೆಲವೊಂದು ಬಾರಿ ಸ್ವಲ್ಪ ನೆಗೆಟಿವ್ ಥಿಂಕಿಂಗನ್ನು ಮಾಡಬೇಕಾ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಮಕರ ಲಗ್ನ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ, ನಿಮಗೆ ಮಿಥುನ ರಾಶಿ ಆರನೇ ಮನೆಯಲ್ಲಿ ಬಂದುಬಿಡ್ತು, ರೈಟ್ ತಾನೇ? ಓಕೆ, ಸೊ ಇವ್ರು ಏನು ಮಾಡಬೇಕಾಗುತ್ತೆ, ಯಾವಾಗ ನೋಡಿದ್ರು ಕೂಡ ಹಣಕಾಸಿನ ಬಗ್ಗೆ ಅಳ್ತಾನೇ ಇರಬೇಕಾಗುತ್ತೆ, ರೈಟಾ? ಸೊ ಅಳ್ತಾನೆ ಇದ್ದಾಗ ಹಣಕಾಸು ಬರುತ್ತೆ, ಅನ್ಯಥಾ ಬರಲ್ಲ. ಓಕೆ, ಹಣಕಾಸು ಉಂಟಂತ ತೋರಿಸ್ಕೊಂಡು ಇದ್ದದ್ದು ಹೊರಟೋಗುತ್ತೆ, ಅಯ್ಯೋ ನಂತ ಹಣ ಇಲ್ಲಪ್ಪ. ಸೊ ಅವ್ರ ಮಾತುಕತೆ ಕೂಡ ಹಾಗೇನೇ ಇರ್ತದೆ, ಹಣ ಇಲ್ಲಪ್ಪ, ನನಗೆ ಲೋನ್ ಕಟ್ಟಲಿಕ್ಕೆ ಬೇಕು, ಅದು ಬರ್ತಾ ಇಲ್ಲ, ಇದು ಬರ್ತಾ ಇಲ್ಲ. ಸೊ ಅಂಥದ್ದೇ ಕಮ್ಯುನಿಕೇಷನ್ ಮಾಡ್ತಾರೆ. ಯಾರ ಹತ್ರ ಬೇಕು ಬೇಕಾದರೆ ನೋಡಿ, ಅಂತ ಟೆಸ್ಟ್ ಮಾಡಿ ನೋಡಿ, ನಿಮಗೆ ಖಂಡಿತ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆನಾ, ಮಾತಾಡಿದೆ ನಿಮ್ಮ ಬಗ್ಗೆ. ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ
ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಓಕೆ, ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ ಏನ್ ತಿಳ್ಕೊಳ್ಬೇಕು ಸರ್? ಪ್ರಶ್ನೆ ಮಾಡಿ. ನಂದು ಕೆರಿಯರ್ ಬಗ್ಗೆ ತಿಳ್ಕೊಳ್ಬೇಕು. ಅದರಲ್ಲಿ ಏನ್ ತಿಳ್ಕೊಳ್ಬೇಕು ಹೇಳಿ. ಅದೇ ಹೇಗೆ ಗ್ರೋತ್, ಈಗ ಜಾಬ್ ಚೇಂಜ್ ಮಾಡ್ಬೋದಾ? ಈಗ ಜಾಬ್ ಅಲ್ಲಿ ಇದ್ದೀರಾ ನೀವು? ಸರಿ, ಓಕೆ. ನೋಡಿ ಸರ್, ಪ್ರಶ್ನಾಕಾಲದಲ್ಲಿ ಏನು ಬರುತ್ತೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಪ್ರಶ್ನಾಕಾಲದಲ್ಲಿ ಆ ಜಾಬಿನ ಬಗ್ಗೆ ಅಂಥ ತೊಂದರೆಗಳು ಇಲ್ಲ ಅಂತ ಬರ್ತಾ ಉಂಟು ಸರ್. ಜಾಬಿನ ಇದರಲ್ಲಿ ಪ್ರಶ್ನಾಕಾಲದಲ್ಲಿ ಜಾಬಿನ ಬಗ್ಗೆ ಚಿಂತೆ ಬರ್ತಾನೆ ಇಲ್ಲ. ಅದರಲ್ಲಿ ಗ್ರೋತ್ ಬರ್ತಾ ಉಂಟು, ಅಂದರೆ ಎಲ್ಲೊಂದು ಕಡೆ ಪ್ರಮೋಷನ್ ಆಗಬೇಕು, ಸಂಬಳ ಹೆಚ್ಚಾಗಬೇಕು, ಗ್ರೋತ್ ಆಗಬೇಕು, ಅದರ ಬಗ್ಗೆ ಪ್ರಶ್ನೆ ಉಂಟು. ಹೌದಾ ಸರ್? ಓಕೆ. ಸೊ ಅದರಲ್ಲಿ ಅಂತ ಪ್ರಾಬ್ಲಮ್ ಆಗಲ್ಲ ನಿಮಗೆ. ಬಟ್ ಒಂದಂತೂ ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ನೀವು ಯಾವತ್ತೂ ಕೂಡ ಕಂಫರ್ಟೇಬಲ್ ಜಾಬನ್ನು ಹುಡುಕ್ತೀರಾ, ನಿಮಗೆ ತುಂಬ ಕಂಫರ್ಟ್ ಇರಬೇಕು. ಸ್ವಲ್ಪ ಕಿರಿಕಿರಿ ಆದರೂ ಕೂಡ ಬಿಟ್ಟು ಹೋಗೋಣ ಅಂತ ಮನಸ್ಸಾಗುತ್ತೆ. ಆನಂತರ ಯಾವಾಗ ಜಾಬ್ ಮಾಡಿದ್ರೆ ಅಲ್ಲಿ ಮಾನಸಿಕ ರೀತಿಯಲ್ಲಿ ಹಿಂಸೆ ಅಂತೂ ಇದ್ದೇ ಇರ್ತದೆ, ಮಾನಸಿಕ ರೀತಿಯಲ್ಲಿ ಟಾರ್ಚರ್ ಅಂತೂ ಇದ್ದೇ ಇರ್ತದೆ. ಸೊ ಅದನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕನ್ನ ಅನಿವಾರ್ಯತೆ ಉಂಟು. ಅದು ಆಗಬಾರ್ದು ಅಂದರೆ ನೀವೇನು ಮಾಡಬೇಕಂದ್ರೆ ಆದಷ್ಟು ಫುಡ್ಡನ್ನು ವೇಸ್ಟ್ ಮಾಡಬಾರ್ದು ಯಾವುದೇ ಕಾರಣ ಕೂಡ. ಫುಡ್ಡನ್ನು ಅರ್ಥ ಆಗುತ್ತಾ ಸರ್? ಫುಡ್ ವೇಸ್ಟ್ ಮಾಡಬಾರ್ದು, ಅದರ ಜೊತೆಗೆ ಹೊರಗಡೆ ಹೋಗಿ ತಿನ್ನಬಾರ್ದು, ಆದಷ್ಟು ಮನೆಯಲ್ಲೇ ಊಟ ಮಾಡಬೇಕು. ಫುಡ್ಡನ್ನು ವೇಸ್ಟ್ ಮಾಡಿದರೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೊಂದು ಕಂಟ್ರೋಲ್ ಮಾಡಿ, ಅದನ್ನು ಕಂಟ್ರೋಲ್ ಮಾಡಿದಾಗ ಬಾಕಿ ವಿಚಾರ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಈ ಜಾತಕ ಯಾವುದೇ ಪ್ರಾಬ್ಲಮ್ ಇಲ್ಲ. ಇಷ್ಟ ಮಚ್ ಬೆಟರ್ ಅಂತ ಹೇಳ್ತಾರೆ, ತುಂಬ ಒಳ್ಳೆಯದು. ತಾಯಿ ಜೊತೆಗೆ ಸಂಬಂಧಗಳನ್ನು ಚೆನ್ನಾಗಿಟ್ಕೊಳ್ಳಿ, ತಾಯಿಯ ಸೇವೆಯನ್ನು ಮಾಡಿ, ತಾಯಿಯ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿ ಬಹಳ ಚೆನ್ನಾಗಿ. ಯಾಕಂದರೆ ನಿಮ್ಮ ತಾಯಿ ಟೆನ್ಷನ್ನಲ್ಲಿ ಇರ್ತಾರೆ ಅಂದರೆ ಇಂಡಿಕೇಷನ್ ಇದೆ ಅವ್ರಿಗೆ ಹಾಲು ನೋವಿನ ಸಮಸ್ಯೆ ಇರ್ತದೆ. ಅದಕ್ಕೋಸ್ಕರ ಅವರನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಓಕೆನಾ? ಸರಿ, ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಮಗೆ. ರೈಟಾ? ಓಕೆ, ಗೊತ್ತಾಯ್ತು. ಸೊ ಮಿಥುನ್ ರಾಶಿ ಬಂದಾಗ, ಈಗ ಮಿಥುನ್ ರಾಶಿ ಬಗ್ಗೆ ನಿಮಗೆ ಸಾಧಾರಣ ವಿಚಾರ ಅಂತ ಗೊತ್ತಾಯ್ತಾನೆ, ಇಷ್ಟು ಸಾಕು ನಿಮಗೆ, ಬೇರೇನು ಬೇಕಾಗಿಲ್ಲ. ಇನ್ನು ಮಿಥುನ್ ರಾಶಿನ ಹೇಗೆ ಜಡ್ಜ್ ಮಾಡ್ತೀರಾ ನಿಮ್ಮ ಮಿಥುನ್ ರಾಶಿಯಲ್ಲಿ ಬೇರೆ ಬೇರೆ ಪ್ಲಾನೆಟ್ಸ್ ಬಂದಾಗ ಅದು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಸೂರ್ಯ ಬಂದಾಗ ಒಂದು ರಿಸಲ್ಟ್ ಇರ್ತದೆ, ಚಂದ್ರ ಬಂದಾಗ ಒಂದು ರಿಸಲ್ಟ್ ಇದೆ, ರಾಹು, ಕೇತು, ಗುರು, ಶುಕ್ರ ಬಂದಾಗ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬರವಣಿಗೆಯನ್ನು ನೀವು ನೋಡಿಕೊಂಡಾಗ, ನಿಮ್ಮ ಬರವಣಿಗೆ ನೋಡ್ಕೊಳ್ಳಿ, ಯಾರೋ ಏನಾದರೂ ಬರೀರಿ ನೀವು, ಒಂದು ಎರಡು ಮೂರು ಲೈನ್ ಬರೀತಾ ಹೋಗಿ ಅಥವಾ ಒಂದು ಪೇಜನ್ನು ಬರೀತಾ ಹೋಗಿ, ಅದನ್ನು ಜಡ್ಜ್ ಮಾಡಿ ಅದು ಹೇಗುಂಟು ಅಲ್ವಾ, ಓದಲಿಕ್ಕೆ ಆಗುತ್ತಾ ಇಲ್ವಾ, ಅದು ಬರವಣಿಗೆ ಮೇಲ್ಗಡೆ ಹೋಗಿದೆಯಾ, ಕೆಳಗಡೆ ಬರ್ತಾ ಉಂಟಾ, ಅಕ್ಷರಗಳು ದೂರ ದೂರ ಉಂಟಾ, ಅಥವಾ ತುಂಬ ಚೆನ್ನಾಗಿ ಪ್ಯಾರಾಗ್ರಾಫ್ ಮಾಡಿ ತುಂಬ ಚೆನ್ನಾಗಿ ಬರೆದಿದ್ದೀರಾ, ಅದರ ಮೇಲಿಂದ ನಿಮ್ಮ ಮಿಥುನ ರಾಶಿ ಗೊತ್ತಾಗುತ್ತೆ ನಿಮಗೆ. ಅಂದರೆ ನಿಮ್ಮ ಥರ್ಡ್ ಹೌಸ್ ಏನು ಅದು ಕೆಲಸ ಮಾಡುತ್ತೆ ಅಂತ ಅರ್ಥ. ಅಂದರೆ ಒಂದು ವೇಳೆ ಕಾಗೆ ಕಾಲು ಬಿಟ್ಟಾಗಿ ಬರೀತಾ ಇದ್ದೀರಾ, ಅರ್ಥನೇ ಆಗೋದಿಲ್ಲ, ಓದಲಿಕ್ಕೆ ಆಗೋದಿಲ್ಲ. ಸೊ ಮಿಥುನ್ ರಾಶಿ ನಿಮ್ಮ ಮೂರನೇ ಮನೆಯಲ್ಲಿ ಅಲ್ವಾ, ಮೂರನೇ ಮನೆಯಲ್ಲಿ ಅಥವಾ ಮಿಥುನ್ ರಾಶಿಯಲ್ಲಿ ರಾಹು ಬಂದಿದ್ದಾನೆ ಅಂತ ಅರ್ಥ. ಸಣ್ಣ ಸಣ್ಣದಾಗಿ ಬರೀತೀರಾ, ಶನಿ ಬಂದಿದ್ದಾನೆ ಅಂತ ಅರ್ಥ. ಸಿಸ್ಟಮೆಟಿಕ್ ಸಣ್ಣ ಸಣ್ಣದಾಗಿ ಬರೆದು ಉದ್ದಕ್ಕೆ ಬರೀತಾನೆ ಹೋಗ್ತೀರಾ, ಅಲ್ಲಿ ಒಂದು ಕಡೆ ನೀವು ಕಾಮ ಹಾಕಿ ಗ್ಯಾಪ್ ಬಿಡ್ತಾನೆ ಇಲ್ಲ ಅಲ್ವಾ, ಸೊ ಸ್ಪೇಸ್ ಕೊಡ್ತಾನೆ ಇಲ್ಲ, ಉದ್ದಕ್ಕೆ ಬರೀತಾನೆ ಹೋಗ್ತೀರಾ. ಸೊ ಕೇತು ಬಂದುಬಿಟ್ಟಿದ್ದಾನೆ ಅಂತ ಅರ್ಥ. ಇನ್ನು ಬುಧ ಬಂದಾಗ ಏನಾಗುತ್ತೆ, ಬುಧ ಬಂದಾಗ ಸುಂದರವಾದ ಅಕ್ಷರಗಳಿರ್ತವೆ ಅದು ಪರವಾಗಿಲ್ಲ, ಶುಕ್ರ ಬಂದಾಗ ಕೂಡ ಸುಂದರವಾದ ಅಕ್ಷರಗಳು ಪರವಾಗಿಲ್ಲ. ದೊಡ್ಡ ದೊಡ್ಡ ಅಕ್ಷರ ಬರೆದಾಗ ಅಲ್ಲಿ ಒಂದು ಕಡೆ ಅಲ್ಲಿ ಯಾತೋ ಚಂದ್ರ ಇರ್ತಾನೆ, ಯಾತೋ ಅಲ್ಲಿ ಗುರು ಇರ್ತಾನೆ. ಚಂದ್ರ ಇದ್ದಾಗ ಹೇಗೆ ಅಕ್ಷರ ಇರ್ತದೆ, ಮೊದಲು ದೊಡ್ಡ ದೊಡ್ಡದಾಗಿ ಬರೀತೀರಾ, ಕೊನೆಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಿಮ್ಮ ಇಂಕ್ ಯಾತೋ ಇಂಕ್ ಖಾಲಿ ಆಗುತ್ತೆ ಅಥವಾ ಅಲ್ಲಿ ಎಲ್ಲೋ ಒಂದು ಕಡೆ ಅಕ್ಷರಗಳಲ್ಲಿ ವ್ಯತ್ಯಯ ಉಂಟಾಗುತ್ತೆ. ಅಂದರೆ ತುಂಬ ಚೆನ್ನಾಗಿ ಬರೀತೀರಾ ಮತ್ತು ಅದು ಸವಕಳಿ, ಡೆಪ್ರಿಸಿಯೇಷನ್, ಅಲ್ಲಿ ಕಡಿಮೆ ಕಡಿಮೆ ಆಯಿತು ಕಡಿಮೆ. ಹಾಗಾದರೆ ಚಂದ್ರ ಇದ್ದಾನೆ ಅಂತ ಅರ್ಥ. ಒಂದು ವೇಳೆ ಗುರು ಇದ್ದಾನೆ, ದೊಡ್ಡ ದೊಡ್ಡ ಅಕ್ಷರವನ್ನು ಬರೀತಾ ಹೋಗ್ತೀರಾ. ಸೊ ಈ ರೀತಿಯಾಗಿ ಅದನ್ನು ನೀವು ಜಡ್ಜ್ ಮಾಡ್ಬೋದು. ನಿಮ್ಮ ಮಕ್ಕಳ ಜಾತಕವನ್ನು ತೆಗೆದುಕೊಂಡು, ಸಾರಿ, ನಿಮ್ಮ ಮಕ್ಕಳ ಪಠ್ಯಪುಸ್ತಕವನ್ನು ಅಥವಾ ನೋಟ್ಸ್ ಬುಕ್ ಅನ್ನು ತೆಗೆದುಕೊಂಡು ನೋಡಿದಾಗ ಅದರಲ್ಲಿ ಅಕ್ಷರಗಳು ಹೇಗಿವೆ ನೋಡಿ, ಆ ಅಕ್ಷರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಿಮ್ಮ ಥರ್ಡ್ ಹೌಸ್ ಕೆಲಸ ಮಾಡಿದೆ. ಅಕ್ಷರ ಚೆನ್ನಾಗಿದೆ, ಅವರ ಒಂದು ಮೂರನೇ ಮನೆ ಚೆನ್ನಾಗಿದೆ, ಅಕ್ಷರ ಚೆನ್ನಾಗಿಲ್ಲ, ಬರೀಲಿಕ್ಕೆ ಆಗ್ತಾ ಇಲ್ಲ, ಬರೀಲಿಕ್ಕೆ ಉದಾಸೀನ ಆಗ್ತಾ ಉಂಟು, ಪೆನ್ನನ್ನು ಯಾವಾಗಲೂ ಬಿಸಾಡಿ ಆಗ್ತಾ ಇರ್ತಾರೆ, ಪೆನ್ ಇರುವುದೇ ಇಲ್ಲ, ಪೆನ್ಸಿಲ್ ಇರುವುದೇ ಇಲ್ಲ ಅಂದಾಗ ಅವರ ಮೂರನೇ ಮನೆಯಲ್ಲಿ ಒಂದು ಕಡೆ ತೊಂದರೆಗೆ ಒಳಗಾಗಿದೆ ಅಂತಲೇ ಇಂಡಿಕೇಷನ್. ಸೊ ಇದು ಇಂಡಿಕೇಷನನ್ನು ಇಟ್ಕೊಂಡು ಅದಕ್ಕೆ ನಾನು ಹೇಳಿದಂಥ ಕೆಲವು ಟೆಕ್ನಿಕನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬಂದೇ ಬರುತ್ತೆ. ರೈಟ್ ತಾನೆ? ಓಕೆನಾ? ಸೊ ನಾಲ್ಕನೇ ಮನೆಗೆ ಬಂದ್ಬಿಡೋಣ. ನಿಮಗೆ ಸುಖಸ್ಥಾನ ಏನಪ್ಪ ಹೇಳುತ್ತೆ, ಏನು ಕಥೆ ಹೇಳುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ, ಹಲೋ ಸಮ ನಮಸ್ತೆ. ಹಲೋ ಸಮ ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರ ಮೇಲಿಂದ? ಕಾಪು ನಳಿನಿ ಮಾತಾಡೋದು. ಸರಿ, ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ಮಗಳ ಬಗ್ಗೆ. ಸರಿ, ಮಗಳ ಹೆಸರು ಹುಟ್ಟಿದ ದಿನಾಂಕ? ಮಗಳ ಬಗ್ಗೆ. ಓಕೆ ಅಮ್ಮ, ಮಗಳ ಬಗ್ಗೆನೆ ಹೇಳಿ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಸೌಮ್ಯ, 1985. ಹ್ಮ್. ಬೆಳಿಗ್ಗೆ 7:35. ಮತ್ತೆ ದಿನಾಂಕ ಮತ್ತೆ ತಿಂಗಳು ಇಲ್ವಾ ಅಮ್ಮ? ಹಲೋ, ದಿನಾಂಕದಿಂದ ಹೇಳಿ ತಾಯಿ, ದಯವಿಟ್ಟು ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿಮ್ಮ. ಓಕೆನಾ? ದಿನಾಂಕ ಹೇಳಿಮ್ಮ, ದಿನಾಂಕ ಮತ್ತೆ ತಿಂಗಳು ಎಲ್ಲಿ ಉಂಟಮ್ಮ? ದಿನಾಂಕ 7:35. ಓಕೆ. ಸೊ ನಾಲ್ಕನೇ ಮನೆ, ನಾಲ್ಕನೇ ಮನೆ ಹೇಗಪ್ಪ ಕೆಲಸ ಮಾಡಿದೆ, ದಯವಿಟ್ಟು ನಾನು ಮೊದಲೇ ಹೇಳ್ತೇನೆ, ಒಂದು ಡೀಟೇಲ್ ಮಾಡಿಕೊಂಡು ಒಂದು ಕೈಯಲ್ಲಿ ಬರೆದಿಟ್ಕೊಳ್ಳಿ. ನನ್ನ ಮಗಳ ಬಗ್ಗೆ ಕೇಳಬೇಕು, ಸೌಮ್ಯ ಹೆಸರು, ಅವಳ ಹುಟ್ಟಿದ ದಿನಾಂಕ, ಅವಳ ತಿಂಗಳು, ಹುಟ್ಟಿದ ವರ್ಷ, ಹುಟ್ಟಿದ ಸಮಯ, ಹುಟ್ಟಿದ ಊರು. ಪ್ರಶ್ನೆ,
ಒಂದು ಕಾಗದಲ್ಲಿ ಬರ್ಕೊಳ್ಳಿ, ಮತ್ತೆ ಕಾಲ್ ಮಾಡಿ. ಕನ್ಫ್ಯೂಸ್ ಆಗುವಂಥ ಪ್ರಶ್ನೆನೇ ಇಲ್ಲ. ಇಲ್ಲ ನಿಮಗೆ ಕಾಲ್ ಸಿಕ್ಕಿದ್ದು ಗಡಗಡ ಅಂತ ಏನು ಮಾತಾಡಬೇಕಂತ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಇಯರ್ ಹೇಳುವುದ ದಿನಾಂಕ ಮತ್ತು ತಿಂಗಳು ಇಲ್ಲವೇ ಇಲ್ಲ ಅಲ್ಲಿ ಅಲ್ವಾ. ದಿನಾಂಕ ಮತ್ತು ತಿಂಗಳು ಯಾವುದೇ ಗಣ ಇಲ್ಲವೇ ಇಲ್ಲ. ಈಗ ಹೇಗೆ ಅದನ್ನು ಜಡ್ಜ್ ಮಾಡೋದು ನಾನಲ್ಲ, ಹೇಳಿದ್ರು ಕೂಡ ಕೇಳುವುದಿಲ್ಲ ಅಂತ ಪರಿಸ್ಥಿತಿ. ಸೊ ದಯವಿಟ್ಟು ಅರ್ಥ ಮಾಡ್ಕೊಂಡು, ನಾನು ಆನ್ಲೈನಲ್ಲಿ ಇದ್ದೀನಿ, ನಿಮ್ಮ ಮನೆಯಲ್ಲಿ ಕೂತಿಲ್ಲ, ಅಥವಾ ನಾನು ನನ್ನ ಮನೆಯಲ್ಲಿ ಕೂಡ ಕೂತಿಲ್ಲ, ಆನ್ಲೈನಲ್ಲಿ ಇದ್ದೀನಿ. ಈ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಿಪ್ಪ. ಯಾರಿಗೆಲ್ಲ ಕಾಮನ್ ಸೆನ್ಸ್ ಇಲ್ಲ ಅವ್ರ ಮನೆಯಲ್ಲಿ ಬುಧ ಕೆಟ್ಟೋಗಿದ್ದಾನೆ ಅಂತ ಅರ್ಥ. ಅವ್ರ ಮನೆಯ ನಾರ್ತ್ ಕಾರ್ನರ್ ಉತ್ತರದ ಭಾಗ ತೊಂದರೆ ಕೊಡ್ತಾಂಡು ಅಂತ ಅರ್ಥ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ ಮನೆಯಲ್ಲಿ ನರಕ್ಕೆ ಸಂಬಂಧಪಟ್ಟ ದೋಷದವರು ಖಂಡಿತ ಇದ್ದೇ ಇರ್ತಾರೆ. ಕೆಲವರಿಗೆಲ್ಲ ಮಂಡೆ ಬೆಚ್ಚದ ಅವಸ್ಥೆ, ನರಗಳಿಗೆ ಸಮ ತೊಂದರೆಗಳು, ಯಾವಾಗಲೂ ನೋವು, ಇರಿಟೇಷನ್, ಕಿರಿಕಿರಿ. ಆ ಮನೆಯಲ್ಲಿ ಯಾವುದೇ ಕಾರಣ ಕೂಡ ಏನಾಗುತ್ತೆ, ಕಾಂಪ್ರಮೈಸ್ ಇರಲ್ಲ ಅಂತ ಪರಿಸ್ಥಿತಿ ಇರುತ್ತೆ. ನೀವು ಯಾವಾಗ ಈ ರೀತಿಯಾಗಿ ಅದನ್ನು ಏನು ನಮಗೆ ಹೇಳಿಕೊಡ್ತೀರಲ್ವಾ, ಸೊ ಉಲ್ಟಾ 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 ಎಲ್ಲ. ಸೊ ಅದು ಅರ್ಥ ಮಾಡ್ಕೊಳ್ಳಿ, ಸಿಸ್ಟಮೆಟಿಕ್ಕಾಗಿ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಇಷ್ಟು ನೆನ್ಪಿಟ್ಕೊಳ್ಳಿ. ಟಿವಿಗೆ ಕರೆ ಮಾಡ್ತಾ ಇದ್ದೇನೆ, ಯಾರಾದರೂ ಮಾತಾಡ್ದೇನಾರು ಆನ್ಲೈನಲ್ಲಿದ್ದಾರೆ ಅಲ್ವಾ, ಮನೆಯಲ್ಲಿ ಕೂತಿಲ್ಲ, ಆನ್ಲೈನ್ ಇದ್ದಾರೆ, ಹೆಚ್ಚು ಸಮಯ ಇಲ್ಲ, ನಾವು ಬೇಗನೆ ಹೇಳಬೇಕಾಗುತ್ತೆ, ಕ್ಲಿಯರಾಗಿ ಹೇಳಬೇಕಾಗುತ್ತೆ, ಅದರ ಮುಖಾಂತರ ಒಳ್ಳೆ ಆನ್ಸರನ್ನು ನಾನು ಕೊಡಲಿಕ್ಕೆ ಸಾಧ್ಯತೆ ಉಂಟು. ಓಕೆನಾ? ಸೊ ಇಷ್ಟಂತ ಅರ್ಥ ಮಾಡ್ಕೊಳ್ಳಿಪ್ಪ, ತುಂಬ ಚೆನ್ನಾಗಿ. ಈಗ ಯಾರಿಗೂ ಅದು ಗೊತ್ತಿಲ್ಲ ಅಂತ ಏನಿಲ್ಲ, ರೈಟಾ? ಬಟ್ ನೀವು ಬೇಕಂತಲೇ ಮಾಡ್ತೀರ ಅಂತ ಬರೀ. ಓಕೆ, ನಾಲ್ಕನೇ ಮನೆ. ಓಕೆ, ನಾಲ್ಕನೇ ಮನೆ ಏನಂತ ಕರಿತೇವೆ, ನಮ್ಮ ಸುಖದ ವಸ್ತುಗಳು, ಸುಖಕ್ಕೆ ಸಂಬಂಧಪಟ್ಟ ನಾಲ್ಕನೇ ಮನೆ, ತಾಯಿ ಮತ್ತು ಸುಖದ ವಸ್ತುಗಳು. ಓಕೆನಾ? ಸೊ ಅದು ನಿಮ್ಮ ಮನೆ ಇರ್ಬೋದು, ಜಾಗ ಇರ್ಬೋದು, ಯಾವುದು ಕೂಡ ಮನೆಗೆ ಸಂಬಂಧ, ಜಾಗಕ್ಕೆ ಸಂಬಂಧಪಟ್ಟು, ವಾಹನಕ್ಕೆ ಸಂಬಂಧಪಟ್ಟು, ಸುಖದ ಸಂಬಂಧ, ಮನೆಯಲ್ಲಿ ಏನೆಲ್ಲ ವಸ್ತುಗಳನ್ನ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ನಿಮ್ಮ ನಾಲ್ಕನೇ ಮನೆ ಕೆಲಸ ಮಾಡ್ತಾರೆ. ನಾಲ್ಕನೇ ಮನೆ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟು ಕೆಲಸ ಮಾಡೋದು, ನಾಲ್ಕನೇ ಮನೆ ಬಂದು ನಿಮ್ಮ ಆರೈಕೆಗೆ ಸಂಬಂಧಪಟ್ಟಂತೆ, ನರ್ಚರ್ಗೆ ಸಂಬಂಧಪಟ್ಟಂತೆ ನಿಮ್ಮ ನಾಲ್ಕನೇ ಮನೆ, ಫೋರ್ತ್ ಹೌಸ್ ಕೆಲಸ ಮಾಡಿದೆ, ಬಹಳ ಚೆನ್ನಾಗಿದೆ. ಓಕೆನಾ? ನಿಮ್ಮ ಜಾತಕದಲ್ಲಿ ನಾಲ್ಕನೇ ಮನೆ ಅಂದರೆ ಕರ್ಕಟಕ ರಾಶಿಯಲ್ಲಿದೆ. ಕರ್ಕಟಕ ರಾಶಿ ಅಂದ್ರೇನು? ಕರ್ಕಟಕ ರಾಶಿ ಅಂದರೆ ಅದು ಜಲತತ್ವದ ರಾಶಿ, ಅದು ಉತ್ತರ ದಿಕ್ಕಿನ ರಾಶಿ, ಅದು ಬ್ರಾಹ್ಮಣ ವರ್ಣದ ರಾಶಿ, ಅದು ಚರತತ್ವದ ರಾಶಿ. ಓಕೆನಾ? ಅದು ಚರತತ್ವ, ಬ್ರಾಹ್ಮಣ ವರ್ಣ, ಉತ್ತರ ದಿಕ್ಕು. ಓಕೆ. ಸೊ ಅನಂತರ ಜಲತತ್ವ. ಓಕೆ. ಸೊ ಇದರಲ್ಲಿ ಇಮೋಷನ್ಸ್ ವಿಪರೀತ ಜಾಸ್ತಿ, ಇದರಲ್ಲಿ ಬಹಳ ಇಮೋಷನ್ಸ್ ಇರ್ತದೆ. ಅಂದರೆ ತಾಯಿ ಮಕ್ಕಳನ್ನು ಪ್ರೀತಿಸಲಿಕ್ಕೆ ಬೇಕಾಗಿ, ತಾಯಿ ಮಕ್ಕಳನ್ನು ಸಾಕಲಿಕ್ಕೆ ಬೇಕಾಗಿ ಯಾವ ಮೆಂಟಾಲಿಟಿ ಬೇಕೋ ಅದು ಕರ್ಕಟಕ ರಾಶಿಯಲ್ಲಿಟ್ಟು ತುಂಬ ಅಲ್ವಾ. ತಾಯಿ ಮಗುವನ್ನು ಅಪ್ಪಿಕೊಂಡಾಗ ಯಾವ ಭಾವನೆಯಲ್ಲಿ ಸ್ಫುರಿತವಾಗುತ್ತೆ, ಯಾವ ಭಾವನೆ ಬರ್ತದೆ, ಸ್ಫುರಣೆ ಆಗುತ್ತೆ, ಆ ಒಂದು ಭಾವನೆ ಅದು ಮಿಥುನ, ಅದು ನಿಮ್ಮ ಕರ್ಕಟಕ ರಾಶಿ ವಿಷಯ. ಇಂದ ಕರ್ಕಟಕ ರಾಶಿಯಲ್ಲಿ ಯಾವುದೇ ಕಾರಣ, ಈಗ ಮಿಥುನ ರಾಶಿಯಲ್ಲಿ ಕ್ರೂವೆಲ್ ಉಂಟು, ಅಂದರೆ ಅಲ್ಲಿ ಎಲ್ಲೊಂದು ಕಡೆ ಶತ್ರುತ್ವ ಅಥವಾ ಎಲ್ಲೊಂದು ಕಡೆ ತುಂಬಾ ಕೋಪ ಉಂಟು. ಬಟ್ ಕರ್ಕಟಕ ರಾಶಿಯಲ್ಲಿ ಕೋಪ ಇಲ್ಲ, ಕರ್ಕಟಕ ರಾಶಿ ವಿಪರೀತ ಇಮೋಷನ್ಸ್ ಉಂಟು, ಎಲ್ಲ ಇಮೋಷನ್ಸ್ ಅಲ್ವಾ. ಕರ್ಕಟಕ ರಾಶಿ ಎಲ್ಲಿ ಬರುತ್ತೋ ಅಲ್ಲಿ ನೀವು ಅಳಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗಂತೂ ಬಂದೇ ಬರುತ್ತೆ, ನೋಡ್ಕೊಳ್ಬೇಕು. ಅದರ ಜೊತೆಗೆ ನ್ಯೂಟ್ರಿಷನ್, ಅದರ ಜೊತೆಗೆ ನಿಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲವೂ ಕೂಡ ನಿಮ್ಮ ಕರ್ಕಟಕ ರಾಶಿ ನಿಮಗೆ ತೋರಿಸ್ಕೊಡ್ತದೆ. ನಾಲ್ಕನೇ ಮನೆ ನಿಮಗೆ ತೋರಿಸ್ಕೊಡ್ತದೆ. ಇನ್ನೇನಾಗುತ್ತೆ ಇದರಲ್ಲಿ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹಲೋ ಹಲೋ ನಮಸ್ತೆ ಸರ್. ಬಾಲಚಂದ್ರ ಅಂತ ಮಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಸರಿ, ಓಕೆ. ಯಾರ ಬಗ್ಗೆ ತಿಳ್ಕೊಬೇಕು ಸರ್, ಹೇಳಿಬಿಡಿ. ನನ್ನ ವಿಷಯ, ನಾನು 31/8/1961 ನನ್ನ ವಿಷಯ. ಓಕೆ, ಸಮಯ 5:30 AM. ಹುಟ್ಟಿದಲ್ಲಿ ಸರ್? ಮೇಷರಾಶಿ, ಭರಣಿ ನಕ್ಷತ್ರ. ಓಕೆ, ಹುಟ್ಟಿದಲ್ಲಿ ಸರ್ ತಾವು? ಪುತ್ತೂರು. ಪುತ್ತೂರು, ಓಕೆ. ಓಕೆ, ಪುತ್ತೂರು. ಆಯ್ತು ಸರ್, ಆಯ್ತು ಸರ್. ಭರಣಿ ನಕ್ಷತ್ರ ಮೇಷರಾಶಿ, ಗುರುದರ್ಶನ ನಡೀತಾ ಉಂಟು. ಓಕೆ, ಪ್ರಶ್ನೆ ಮಾಡಿ ಸರ್, ಏನು ತಿಳ್ಕೋಬೇಕು ನಿಮಗೆ? ಸರ್, ಇವಾಗಿನ ನನ್ನೊಂದು ಇದ್ದೇ ಬಿಸ್ನೆಸ್ ಒಂದು ಕೈ ಬಿಟ್ಟು ಹೋಗುವ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆ, ಒಂದು 2 ತಿಂಗಳಿಂದ ಈಚೆಗೆ. ಅದಕ್ಕೆ ಏನು ಏನು ಕಾರಣ ಮತ್ತೆ ಅದಕ್ಕೆ ಪರಿಹಾರ ಏನಾದ್ರು ಇದೆಯಾ? ಕಾರಣ ನಿಮಗೆ ಗೊತ್ತಿರಬೇಕು ಸರ್. ನಾನು ಹೇಳ್ತೇನೆ ಬಿಸ್ನೆಸ್ ಕೈ ಬಿಟ್ಟು ಹೋಗುತ್ತಾ ಇಲ್ಲೋ ಅಂತ ಹೇಳ್ತೇನೆ. ಕಾರಣ ನೀವು ತಾನೇ ಬಿಸ್ನೆಸ್ ಮಾಡೋದು, ಕಾರಣ ನಿಮ್ಗೆ ಗೊತ್ತಿರುತ್ತೆ, ರೈಟಾ ಸರ್? ತಾವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾಕೆ ಬಿಸ್ನೆಸ್ ಕೈ ಬಿಟ್ಟು ಹೋಗ್ತಾ ಉಂಟು ಅದು ನಿಮಗೆ ಗೊತ್ತಿರುತ್ತೆ, ರೈಟ್ ತಾನೆ? ಪ್ರಶ್ನಾಕಾಲದಲ್ಲಿ ಏನು ಬಂದಿದೆ ನೋಡ್ಕೊಳ್ಳಿ. ಪ್ರಶ್ನಾಕಾಲದಲ್ಲಿ ಏನಾಗುತ್ತೆ, ಶನಿ ಕೆಲಸ ಮಾಡ್ತಾ ಇದ್ದೇನೆ, ಶನಿ ಎಲ್ಲಿದ್ದಾನೆ? 6ನೇ ಮನೆಯಲ್ಲಿದ್ದಾನೆ. 6ನೇ ಮನೆಯಲ್ಲಿ ಆತ ಗುರು ಜೊತೆಗೆ ಕಾಂಬಿನೇಷನ್ನಲ್ಲಿದ್ದಾನೆ, ಗುರು ನೀಚ. ಸೊ ಏನಾಗುತ್ತೆ, ಏನು ಕಾಂಬಿನೇಷನ್ ಬಂತು, ಶನಿ ಮತ್ತು ಗುರುವಿನ ಕಾಂಬಿನೇಷನ್ ಬಂದು ಇಲ್ಲೇನಾಯ್ತು, ಗುರು ಮಲಗಿದ್ದಾನೆ ಅಂತ ಅರ್ಥ. ಗುರುವಿಗೆ ಅಲ್ಲಿ ಯಾವುದೇ ಕಾರಣಕ್ಕೂ ಬಲ ಇಲ್ಲ, ಗುರು ಮಲಗಿದ್ದಾರೆ. ಅದರಂತೆ ಬಿಸ್ನೆಸ್ಸಲ್ಲಿ ಗ್ರೋತ್ ಬರ್ತಾ ಇಲ್ಲ, ಅಥವಾ ಸಾಲ ಸೋಲ ಆಗಿ ಅದನ್ನು ಕಟ್ಟಲಿಕ್ಕೇನೆ ಸಮಸ್ಯೆ ಆಗ್ತಾ ಉಂಟು, ಡಿಸ್ಪ್ಯೂಟ್ ಆಗ್ತಾ ಉಂಟು, ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ರೈಟಾ? ಸೊ ಆಯಿತು. ಸೊ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಪ್ರಶ್ನಾಕಾಲದಲ್ಲಿ ಶನಿ ಬಂದಿರೋದರಿಂದ ಅದು ತುಂಬ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದ ಇಂಡಿಕೇಷನ್ ಇಲ್ಲ ಸರ್. ಸ್ವಲ್ಪ ಕೇತು ಎಲ್ಲೋ ಒಂದು ಕಡೆ ಸ್ವಲ್ಪ ತೊಂದರೆ ಕೊಡ್ತಾ ಇದ್ದೇನೆ. ಉಳಿಸಲಿಕ್ಕೆ ಪ್ರಯತ್ನ ಮಾಡಿ, ಅದಕ್ಕೆ ಗಣಪತಿ ಟೆಂಪಲ್ಗೆ ಹೋಗಬೇಕಾಗುತ್ತೆ. ನೀವು ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಳ್ಳಿ, ಅರ್ಚನೆ ಮಾಡ್ಕೊಳ್ಳಿ. ಒಂದು ನಿಮ್ಮ ವಯಸ್ಸು ಎಷ್ಟಾಯಿತು ಅಷ್ಟು ಪ್ರದಕ್ಷಿಣೆ ಹಾಕಿದರೆ ಬಹಳ ಒಳ್ಳೆಯದು. ಸಾಧ್ಯ ಇಲ್ಲ ಅಂದರೆ ಅದರ ಅರ್ಧದಷ್ಟಾದರೂ ನೀವು ಪ್ರದಕ್ಷಿಣೆ ಹಾಕಿದಾಗ ಈ ಬಿಸ್ನೆಸ್ ಎಂದು ಪ್ರೊಟೆಕ್ಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಬಹಳ ಚೆನ್ನಾಗಿ ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆನಾ? ಅದರ ಜೊತೆ ಒಂದಂತೂ ನೆನ್ಪಿಟ್ಕೊಳ್ಬೇಕು, ಒಂದು ನೆನ್ಪಿಟ್ಕೊಳ್ಳಿ ಬಾಲಚಂದ್ರ ಅವರು, ಏನಾಗುತ್ತೆ ಗೊತ್ತಾ, ನಿಮ್ಮ ಲೈಫಲ್ಲಿ ಏನೇ ಇದ್ರೂ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿನೇ ನೀವು ಬಂದಿರ್ತೀರಾ, ಆನಂತರ ಏನೇ ಮಾಡಿದ್ರು ಕೂಡ ಅದು ಬಹಳ ಸಮಯ ನಡೆಯೋದಿಲ್ಲ, ಡಿಸ್ಕನೆಕ್ಟ್ ಆಗುತ್ತೆ. ಇದೇ ನಡೀತಾ ಇರುವಂಥದ್ದು, ಹೌದಾ? ಹೌದು. ಸೊ ಹಾಗೇನೆ, ಅದಕ್ಕೆ ಗಣಪತಿಯನ್ನು ಇಟ್ಕೊಳ್ಬೇಕು, ಗಣಪತಿಯನ್ನು ಹತ್ತಿರ ಇಟ್ಕೊಳ್ಬೇಕು. ಹಾಗೇನಾಗುತ್ತೆ, ಕೇತು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ, ಆ ಕೇತು ಮತ್ತೆ ಪ್ರಾಬ್ಲಮ್ ಕೊಡಲ್ಲ, ಅದು ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಡಬಲ್ಲದು ಬಾಲಚಂದ್ರ ಅವರು. ಇಷ್ಟಂತೂ
ನಾಲ್ಕನೇ ಮನೆ. ಓಕೆ, ನಾಲ್ಕನೇ ಮನೆ ಸುಖಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಮನೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ, ವಿಶೇಷ ರೀತಿಯಲ್ಲಿ. ಓಕೆನಾ? ಸೊ ನಾಲ್ಕನೇ ಮನೆ ಅಂದರೆ ನಿಮ್ಮ ತಾಯಿ, ವಿಶೇಷ ನಿಮ್ಮ ತಾಯಿ. ನಿಮಗೆ ಇಮೋಷ್ನಲ್ ಟಚ್ ಬೇಕು ನಿಮಗೆ, ಅದು ತಾಯಿಯಿಂದ ಸಿಗುವಂಥದ್ದು ಇಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಅಲ್ವಾ. ಯಾರೆಲ್ಲ ತಾಯಿನ ತುಂಬ ಪ್ರೀತಿಸ್ತೀರಾ ಅಲ್ವಾ, ತಾಯಿಯನ್ನು ತುಂಬ, ನಿಮ್ಮ ನಾಲ್ಕನೇ ಮನೆ ತುಂಬ ಚೆನ್ನಾಗಿರುತ್ತೆ. ತಾಯಿಯನ್ನು ಯಾರು ಪ್ರೀತಿಸ್ತೀರಾ ಅವ್ರಿಗೆ ಮನೆ ಬಗ್ಗೆ ಆಗಲಿ ಅಥವಾ ಅವರಿಗೆ ಒಂದು ವಾಹನದ ಬಗ್ಗೆ, ಅವ್ರ ಜಾಗದ ಬಗ್ಗೆ ಅಂತ ಪ್ರಾಬ್ಲಮ್ ಏನು ಬರೋದಿಲ್ಲ, ತುಂಬ ಚೆನ್ನಾಗಿರ್ತಾರೆ. ಆದರೆ ಅಲ್ಲಿ ಬೇರೆ ಬೇರೆ ಪ್ಲಾನೆಟ್ಸ್ ಬಂದಾಗ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಶನಿ ಬಂದಾಗ ತಾಯಿ ಕಷ್ಟಪಟ್ಟೇ ಬರ್ತಾರೆ, ರಾಹು ಬಂದಾಗ ತಾಯಿನೂ ಮೋಸ ಹೋಗ್ತಾರೆ, ನೀವು ಕೂಡ ಮೋಸ ಹೋಗ್ತಾರೆ ಅಂತ ಪರಿಸ್ಥಿತಿ ಇರ್ತದೆ. ಗುರು ಬಂದಾಗ ಇಸ್ ದ ಮೋಸ್ಟ್ ಮಚ್ ಬೆಟರ್ ಅಂತ ಹೇಳ್ತೇನೆ. ತುಂಬ ಒಳ್ಳೆ ರಿಸಲ್ಟನ್ನು ಗುರುವಲ್ಲಿ ಕೊಟ್ಟೆ ಕೊಡ್ತದೆ. ಯಾಕಂದರೆ ಗುರುವಿಗೆ ಅದು ಉಚ್ಚ ಸ್ಥಾನ. ನಾಲ್ಕನೇ ಮನೆ ಅಂದರೆ ಗುರುವಿಗೆ ಉಚ್ಚ ಸ್ಥಾನ. ಯಾಕೆ ಗುರುವಿಗೆ ಉಚ್ಚ ಸ್ಥಾನ? ಯಾಕಂದರೆ ಅಲ್ಲಿ ಇಮೋಷನ್ಸ್ ಉಂಟು. ಗುರು ಬಂದು ಅಲ್ಲಿ ಸೇರಿಕೊಂಡಾಗ ಉಚ್ಚ ತುಂಬ ಚೆನ್ನಾಗಿ. ಯಾಕಂದರೆ ಗುರುವಿನಲ್ಲಿ ಯಾವುದೇ ಕಾರಣಗಳು ಕ್ರುವೆಲ್ ಅಂತ ಇಲ್ಲ. ಆತನಲ್ಲಿ ಆ ದುಷ್ಟತನ ಅಂತ ಇಲ್ಲ. ಗುರುವಿನಲ್ಲಿ ಯಾವುದೇ ಕಾರಣಕ್ಕೆ ಕೋಪತಾಪ ಅಂತ ಇಲ್ಲ. ಆತ ಇಮೋಷ್ನಲ್ ಆಗಿರುವವ. ಅಲ್ಲಿ ಬಂದಾಗ ಇಮೋಷ್ನಲ್ ಆಗಿ ತುಂಬ ಚೆನ್ನಾಗಿರ್ತದೆ. ಬಹಳ ಒಳ್ಳೆ ಫಲವನ್ನು ಕೊಡ್ತಾನೆ ಗುರು. ಅದೇ ಶುಕ್ರ ಬಂದು ಸೇರಿಕೊಂಡು ಹೋಗಿದ್ರೆ ಪರವಾಗಿಲ್ಲ ಅಂತ ಹೇಳಿ ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಾಗ ಕಂಫರ್ಟೇಬಿಲಿಟಿಯನ್ನು ಹೆಚ್ಚಾಗಿ ಬಯಸ್ತೀರಾ. ತುಂಬಾ ಲಕ್ಸುರಿಯನ್ನು ಬಯಸಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಮನೆ ಕಟ್ಟಿದ್ರೆ ಅದು ಲಕ್ಸುರಿ ಆಗಿರಬೇಕು ಎಲ್ಲ ರೀತಿಯಲ್ಲಿ ಕೂಡ. ಸೊ ಆ ರೀತಿಯಾಗಿ ನೀವು ಬಯಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೀಗೆಲ್ಲ ಇದು ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಅದೇ ರೀತಿ ನಿಮ್ಮ ಕರ್ಕಾಟಕ ರಾಶಿ ನೋಡಿ, ನಿಮಗೆ ಸುಖದ ಅನುಭವವನ್ನು ಕೊಡುವಂಥದ್ದು, ಇಮೋಷನ್ಸನ್ನು ಕೊಡುವಂಥದ್ದು ಅದು ಕರ್ಕಾಟಕ ರಾಶಿ. ನಿಮ್ಮ ಜಾತಕದಲ್ಲಿ ಕರ್ಕಾಟಕ ರಾಶಿ ಚೆನ್ನಾಗಿದೆ, ಲೈಫಲ್ಲಿ ಸುಖ ಅನುಭವಿಸ್ತೀರಾ. ನಿಮ್ಮ ಜಾತಕದಲ್ಲಿ ಕರ್ಕಾಟಕ ರಾಶಿ ತೊಂದರೆಗೊಳಗಾಗಿದೆ, ಲೈಫಲ್ಲಿ ಸುಖ ಅನುಭವಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ. ಇನ್ನು ಆ ಒಂದು ಕರ್ಕಾಟಕ ರಾಶಿ ಎಲ್ಲಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನೀವು ಇಮೋಷನ್ಸ್ ಆಗಿದ್ದರೆ ಅದು ನಿಮಗೆ ಬಹಳ ಬೇಗನೆ ದಕ್ಕುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಈಗ ಮೇಷಲಗ್ನದವರಿಗೆ ನಾಲ್ಕನೇ ಮನೆಯಲ್ಲಿ ಕರ್ಕಾಟಕ ರಾಶಿ ಉಂಟು ಅಂತ ಇಟ್ಕೊಳ್ಳೋಣ. ಓಕೆನಾ? ಕರ್ಕಾಟಕ ರಾಶಿ ಇದೆ ಅವರಿಗೆ, ಮನೆ ಆಗಬೇಕು, ವಾಹನ ಆಗಬೇಕು, ಜಾಗ ಆಗಬೇಕು, ಎಲ್ಲ ಆಗಬೇಕು ಅಂದಾಗ ಅವರು ಅಳಬೇಕಾಗುತ್ತೆ. ಅವರನ್ನು ಅಳಿಸ್ತದೆ ಅದು. ಅವರು ಇಮೋಷನ್ಸ್ ಆಗಬೇಕಾದ ಇಮೋಷನ್ಸ್ ಆದಾಗ ಯಾಕೋ ಗೊತ್ತಿಲ್ಲಪ್ಪ ನನಗೆ ಜಾಗನೇ ಇಲ್ಲ, ಎಲ್ಲರಿಗೂ ಮನೆ ಮಾಡಿದ್ದಾರೆ, ನನಗೆ ಮನೆ ಮಾಡಲಿಕ್ಕೆ ಆಗ್ತಿಲ್ಲ, ಒಂದು ಗಾಡಿ ಬೇಕು, ಗಾಡಿ ತಗೊಳ್ಳಿಕ್ಕೆ ಆಗ್ತದೆ, ನನ್ನ ಪರಿಸ್ಥಿತಿನೇ ಹೀಗೆ. ಈ ರೀತಿ ಇಮೋಷನ್ಸ್ ಆದಾಗ ಏನಾಗುತ್ತೆ, ಈ ಪಾರ್ಟ್ ಆ್ಯಕ್ಟಿವೇಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಮನೆ ಬರುತ್ತೆ ನಿಮಗೆ, ಮನೆ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಬೇಕಾದರೆ ನೋಡಿ, ಮನೆ ಆ ಮೇಷಲಗ್ನದವರು ಮನೆ ಆಗೋದಕ್ಕಿಂತ ಮುಂಚೆ ಈ ಸಿಚುವೇಶನನ್ನು ಅನುಭವಿಸಿ ಅನುಭವಿಸ್ತೀರಿ, ಆನಂತರ ಹೋಗಿ ಮನೆ ಆಗುತ್ತೆ. ಅನ್ಯಥ ಮನೆ ಆಗಲ್ಲ. ನೀವು ರ್ಯಾಶಲ್ಲಿ ಹೋಗಿ ಎಲ್ಲರೂ ಮನೆ ಮಾಡಿದ್ದೇನೆ, ನಾನು ಮನೆ ಮಾಡಿದ್ದೇನೆ, ಹಾಗೆ ನಾನು ಹೀಗೆ ಅಂತ ನಾ ಮನೆ ಆಗಲಿಕ್ಕೆ ಅದು ಬಿಡುದಿಲ್ಲ. ಅದನ್ನು ನೆನಪಿಟ್ಕೊಳ್ಬೇಕು. ಓಕೆನಾ? ಇನ್ನೇನಾಗುತ್ತೆ ಹೇಳ್ಕೊಡ್ತೇನೆ, ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ ನಮಸ್ತೆ ಅಮ್ಮ. ಹಲೋ ನಮಸ್ತೆ. ಸೊ ಈ ರೀತಿ ಅಲ್ವಾ ಗೊತ್ತಾಗುತ್ತೆ ನಿಮಗೆ. ಬೇಕಾದರೆ ನಿಮ್ಮ ಮೇಷಲಗ್ನದವ್ರು ನೋಡ್ಕೊಳ್ಳಿ, ಯಾವಾಗ ನೀವು ಇಮೋಷನ್ಸ್ ಆಗಿಬಿಡ್ತೀರಾ, ಯಾವಾಗ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತೀರಾ ಅಥವಾ ಅಂಥ ಸಂದರ್ಭ ಬರುತ್ತೆ ನಿಮಗೆ, ಆನಂತರ ಹೋಗಿ ಮನೆ ಆಗುತ್ತೆ ನಿಮಗೆ, ಆನಂತರ ಹೋಗಿ ಗಾಡಿ ತಗೊಳ್ತೀರಾ, ಆನಂತರ ಹೋಗಿ ಜಾಗ ತಗೊಳ್ತೀರಾ, ರೈಟ್ ತಾನೆ? ಇಂಥ ಪರಿಸ್ಥಿತಿ. ಇನ್ನು ನಾಲ್ಕನೇ ಮನೆ ಚೆನ್ನಾಗಿಂಟು, ನಿಮ್ಮ ತಾಯಿ ಚೆನ್ನಾಗಿರ್ತಾರೆ, ನಾಲ್ಕನೇ ಮನೆ ಚೆನ್ನಾಗಿಲ್ಲ, ನಿಮ್ಮ ತಾಯಿನೇ ಎಲ್ಲೊಂದು ಕಡೆ ಕಷ್ಟಪಟ್ಟಿರ್ತಾರೆ, ಎಲ್ಲೊಂದು ಕಡೆಯಲ್ಲಿ ಶನಿ ಬಂದುಬಿಟ್ಟ ನಿಮ್ಮ ಬಾಲ್ಯದ ಜೀವನನೇ ತೊಂದರೆಗೊಳಗಾಗಿರ್ತದೆ. ಸರಿಯಾದ ನ್ಯೂಟ್ರಿಷನ್ ಸಿಕ್ಕಿರುವುದಿಲ್ಲ, ನರ್ಚರ್ ಸಿಕ್ಕಿರುವುದಿಲ್ಲ, ಆರೈಕೆ ಸಿಕ್ಕಿರುವುದಿಲ್ಲ ಅಥವಾ ಎಜುಕೇಷನ್ ಸರಿಯಾದ ಪ್ರಾಪರ್ ವೇಯಲ್ಲಿ ಸಿಕ್ಕಿರುವುದಿಲ್ಲ ಅಂತ ಇಂಡಿಕೇಷನ್. ಸೊ ಮಿಥುನ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ರಾಶಿ ಎಲ್ಲಿ ಬಂತು ಅಲ್ಲಿ ಅಲ್ವಾ ನಿಮ್ಮ ನಿಮ್ಮ ಒಂದು ಏನು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಮಗೆ ಕೆಲಸ ಆಗಬೇಕು ಅಂದಾಗ ಅಲ್ಲಿ ಇಮೋಷನನ್ನು ನೀವು ಪ್ರದರ್ಶನ ಮಾಡಬೇಕಾಗುತ್ತೆ. ಆಗ ಹೋಗಿ ನಿಮ್ಮ ನಿಮ್ಮ ಕೆಲಸ ಆಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ. ಈಗ ನಾಲ್ಕನೇ ಮನೆ ಶನಿ ಬಂದುಬಿಟ್ಟ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮನೆ ವಿಚಾರದಲ್ಲಿ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಮನೆ ಕಟ್ಟಲಿಕ್ಕೆ ನಿಮ್ಮನ್ನು ಬಿಡದಂಥ ಪರಿಸ್ಥಿತಿ ಕೂಡ ಇದ್ದೇ ಇರ್ತದೆ. ಮನೆ ಕಟ್ಟಲಿಕ್ಕೆ ನಿಮ್ಮನ್ನು ಬಿಡುವುದಿಲ್ಲ, ಬಹಳ ಎಲ್ಲೊಂದು ಕಡೆ ಬಹಳ ತೊಂದರೆಗಳನ್ನು ಕ್ರಿಯೇಟ್ ಮಾಡಿದೆ. ಒಂದು ವೇಳೆ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ, ಅದೇ ರೀತಿ ಹನ್ನೊಂದನೇ ಮನೆಯಲ್ಲಿ ಕುಜ ಇದ್ದಾನೆ ಅಂದಾಗ ಮನೆ ಕಟ್ಟುವ ಯೋಗನೇ ಇರುವುದಿಲ್ಲ. ಮನೆ ಕಟ್ಟುವ ಯೋಗನೇ ಕಳ್ಕೊಳ್ತೀರಿ ಅಂತ ಅರ್ಥ. ಮನೆ ಕಟ್ಟಿಗೆ ಯಾವಾಗ ಯಾವಾಗೆಲ್ಲ ಮನೆ ಕಟ್ಟಿಗೆ ಪ್ರಯತ್ನ ಮಾಡ್ತೀರಾ ಆವಾಗ ಯಾವಾಗೆಲ್ಲ ದೊಡ್ಡ ಮಟ್ಟಿಗೆ ಹಣಕಾಸಿನ ಸಮಸ್ಯೆ ಬರುತ್ತೆ. ಫ್ಲ್ಯಾಟ್ ತಗೊಳ್ಬೋದು ಪರವಾಗಿಲ್ಲ, ಕಟ್ಟಿದ ಮನೆ ತಗೊಳ್ಬೋದು ಪರವಾಗಿಲ್ಲ, ಕಟ್ಟಲಿಕ್ಕೆ ಬಿಡುವುದಿಲ್ಲ ಶನಿ. ಓಕೆ, ಸೊ ನಾಲ್ಕನೇ ಮನೆ ಶನಿ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಅದಕ್ಕೋಸ್ಕರ ತಾಯಿ ಕೂಡ ಕಷ್ಟಪಟ್ಟಿರ್ತಾರೆ. ನಿಮ್ಮ ಬಾಲ್ಯದ ಜೀವನ ಬಹಳ ಕಷ್ಟಮಯವಾಗಿರ್ತದೆ. ನ್ಯೂಟ್ರಿಷನ್ ಏನ್ಬೇಕಾದ್ರೂ ಸರಿಯಾದ ರೀತಿಯಲ್ಲಿ ಸಿಕ್ಕಿರುವುದಿಲ್ಲ, ಅಂದರೆ ಆರೈಕೆ ಆಗಿರುವುದಿಲ್ಲ, ಪ್ರಾಥಮಿಕ ಶಿಕ್ಷಣಕ್ಕೂ ತೊಂದರೆ ಬಂದಿದೆ. ಇದೆಲ್ಲ ಕೂಡ ಅಲ್ಲಿ ಕೇತು ಬಂದುಬಿಟ್ಟ ಮತ್ತೆ ಕೇಳುವುದೇ ಬೇಡ, ಮತ್ತೆ ಸಮಸ್ಯೆಗಳು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ರೀತಿ. ಯಾಕಂದ್ರೆ ಕೇತು ಏನು, ಕೇತು ಹಿಂದಿನ ಜನ್ಮ ಏನು ಮಾಡಿದ್ದಾರೆ ಅದನ್ನು ಕ್ಯಾರಿ ಮಾಡ್ತಾ ಇರ್ತಾನೆ ಕೇತು. ಅಂತ ಕೇತು ನಾಲ್ಕನೇ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಾಗ ಚಂದ್ರನಿಗೆ ವಿಪರೀತ ತೊಂದರೆ ಕೊಟ್ಟುಬಿಡ್ತಾನೆ, ಚಂದ್ರನಿಗೆ ಗ್ರಹಣ ತಾಗಿಸಿಬಿಡ್ತಾನೆ. ಹಾಗೇನಾಗುತ್ತೆ, ತಾಯಿಗೆ ಆಪರೇಷನ್ ಆಗುವಂಥ ಸಾಧ್ಯತೆಗಳು, ತಾಯಿ ವಿಪರೀತ ಕಷ್ಟವನ್ನು ಪಡುವಂಥ ಸಾಧ್ಯತೆಗಳು ಎಲ್ಲ ರೀತಿಗಳು. ಅದು ಕೂಡ ಆರೋಗ್ಯದ ವಿಚಾರದಲ್ಲಿ ಬಹಳ ಕಷ್ಟಗಳನ್ನು ತಾಯಿ ಪಡಬೇಕನ್ನೋ ಅನಿವಾರ್ಯತೆ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ. ಈಗ ಎಲ್ಲೊಂದು ಕಡೆ ಆ ಕೇತುವನ್ನು ಎಲ್ಲೊಂದು ಕಡೆ ಇದ್ಕೊಂಡು ಗುರು ನೋಡ್ತಾ ಇದ್ದಾನೆ. ಓಕೆ, ಹತ್ತೆ ಮನೆ ಗುರು ಇದೆ ನೋಡಿದ ಆಗ ಹೋಗಿ ಕಂಟ್ರೋಲ್ ಆಗ್ಬೋದು, ಅನ್ಯಥಾ ಕಂಟ್ರೋಲ್ ಅಷ್ಟು ಸುಲಭದಲ್ಲಿ ಅಂತೂ ಆಗುವುದಿಲ್ಲ ಅಂತ ಹೇಳ್ತೇನೆ. ಓಕೆನಾ? ಸೊ ಇದೊಂದು ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟಂತೆ. ಈಗ ಆತ ಎರಡನೇ ಮನೇಲಿ ಬಂದುಬಿಡ್ದು ಕರ್ಕಾಟಕ ರಾಶಿ ಎರಡನೇ, ಈಗ ಮಿಥುನ ಲಗ್ನದವರಿಗೆ ಎರಡನೇ ಮನೆ ಕರ್ಕಾಟಕ ರಾಶಿ ಬರುತ್ತೆ. ಸೊ ಅಲ್ಲೇನಾಗುತ್ತೆ, ಅವರಿಗೆ ಹಣಕಾಸು ಯಾವಾಗ ಯಾವಾಗೆಲ್ಲ ಬೇಕು ಅಳ್ಳೇಬೇಕಾಗುತ್ತೆ. ಅವರು ಹತ್ರನೇ ಹಣಕಾಸು ಹತ್ತಿಲ್ಲ ಅಂದರೆ ಹಣಕಾಸು ಬರಲ್ಲ ಅವ್ರಿಗೆ, ರೈಟಾ? ಒಂದು ವೇಳೆ ಫೋರ್ಸಲ್ಲಿ ಕೇಳಿದಾಗ
ಮಾಡ್ಕೊಂಡಾಗಲೇ ಹಣ ಬರುದು, ಅನ್ಯಥಾ ಹಣ ಬರುದಂತೂ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಮಿಥುನ ಲಗ್ನ ನಿಮಗೆ ಬಂದ್ಬಿಡ್ತು, ಎರಡನೇ ಮನೆಯಲ್ಲಿ ಕರ್ಕಟಕ ರಾಶಿ ಬಂದ್ಬಿಡ್ತು, ಹಣಕಾಸು ಬರ್ತಾ ಇಲ್ಲ, ಹತ್ತು ಬಿಡಿ ಓಕೆ, ಹತ್ತು ಬಿಡಿ ಇಮೋಷನ್ಸ್ ಆಗಿ ಓಕೆ, ಹಣಕಾಸು ಬರುತ್ತೆ ನಿಮಗೆ ಪರವಾಗಿಲ್ಲ, ಆ ಸಮಯದಲ್ಲಿ ಹಣಕಾಸು ಎಲ್ಲಿಂದಾದರೂ ನಿಮ್ಮ ಪಾಲಿಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಸೊ ಈ ರೀತಿಯಾಗಿ ಓಕೆ, ನಾನು ಇನ್ನೇನಾಗುತ್ತೆ ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ? ನಳಿನಿ, ಕಾಪುನಿಂದ ಮಾತಾಡೋದು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಅಮ್ಮ ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಸರಿ, ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಮಾತಾಡಿಮ್ಮ. ಸರಿ, ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಹಲೋ, ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. ಎಷ್ಟಮ್ಮ ಕೇಳಿಸ್ತಾ ಇಲ್ಲ, ಯಾಕಂದ್ರೆ ನೆಟ್ವರ್ಕ್ ಪ್ಲೇಸ್ ಇಲ್ಲ, ನೆಟ್ವರ್ಕ್ ಎಲ್ಲ ಡಿಸ್ಕನೆಕ್ಟ್ ಆಗ್ತಾವೆ ಹೇಳಿ. ಓಕೆ, ಸೊ ಇಲ್ಲಿ ನಿಮಗೆ ಬಂದಾಗ ರೈಟ್ ತಾನೆ? ಸೊ ಎಲ್ಲೊಂದು ಕಡೆ ದಯವಿಟ್ಟಮ್ಮ, ನೀವು ಕಾಪುವಿನಲ್ಲಿದ್ದೀರಾ, ಆದಿತ್ಯವಾರ ಮತ್ತು ಮಂಗಳವಾರ ದಿವಸ ಮನೇಲಿರ್ತೀನಿ, ಅಲ್ಲಿಂದ ಒಂದು ಎಷ್ಟು ಒಂದು 10 ರೂಪಾಯಿ ಟಿಕೆಟ್ ಅಷ್ಟು ಕೊಟ್ಟು ಬಂದು ಜಾತಕ ತೋರಿಸಿ, ಇಷ್ಟು ಕಷ್ಟಪಡಬೇಡಿ ನೀವು. ಓಕೆನಾ? ರೈಟಾ? ಕೇಳಿಸ್ತಾ ಇಲ್ಲ, ಯಾಕಂದರೆ ಎಲ್ಲೊಂದು ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ರೈಟಾ? ನಳಿ ನಿಯಮ ಅರ್ಥ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಆಮೇಲೆ ಅದೊಂದು ಉಂಟಲ್ಲ, ದೂರದವರು ಕಾಲ್ ಮಾಡೋದೊಂದು ಬೇರೆ, ಇಲ್ಲಿ ಉಡುಪಿಯವರೇ ಕಾಲ್ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ, ಬಟ್ ಅಲ್ಲಿ ಹತ್ತಿರದಲ್ಲೇ ಇರುತ್ತೆ, ನಾನು 10 ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ಬೋದು, ನೀವು ಜಾತಕವನ್ನು ತೋರಿಸ್ಬೋದು, ಡೀಟೇಲ್ ಪಡ್ಕೊಂಡು ಹೋಗ್ಬೋದು, ಯಾಕೆ ಆಗೋದಿಲ್ಲ ಹೇಳಿ ಅಲ್ವಾ? ಅರ್ಥ ಆಯ್ತಾ ನಿಮಗೆ? ಸೊ ಅಷ್ಟೆಲ್ಲ ಕಷ್ಟಪಡಬೇಕಂತ ಏನಿಲ್ಲ ತಾನೆ, ಅಲ್ಲಿ ಅವೈಲೇಬಲ್. ನಾನು ಬೆಂಗಳೂರಿನವಲ್ಲ, ಬೆಂಗಳೂರಿಗೆ ಹೋಗ್ಬೇಕಂತ ಏನಿಲ್ಲ, ಇಲ್ಲೇ ಇರ್ತೇನೆ ಕಟ್ಪಾಡಿಯಲ್ಲಿ. ಓಕೆ, ರೈಟ್. ಸೊ ಎರಡನೇ ಮನೆಯಲ್ಲಿ ಕರ್ಕಟಕ ರಾಶಿ ಬಂದು ಏನು ಮಾಡೋಕೆ ಗೊತ್ತಾಯ್ತು? ಅದೇ ರೀತಿ ಕರ್ಕಟಕ ರಾಶಿ ಎಲ್ಲೆಲ್ಲಿ ಬಂದೋ ಅಲ್ಲಿ ನೀವು ಅಳಬೇಕಾಗುತ್ತೆ. ಏಳನೇ ಮನೆಯಲ್ಲಿ ಕರ್ಕಟಕ ರಾಶಿ ಬಂದಾಗ ಮದುವೆಗೆ ಬೇಕಾಗಿ ಅಳಬೇಕಾದೀತು, ಇಮೋಷನ್ಸ್ ಆದ ನಂತರ ನಿಮಗೆ ಮದುವೆ ಆಗುತ್ತೆ, ಮೊದಲು ಇಮೋಷನ್ಸ್ ಆದ ನಂತರ ಮದುವೆ, ಆ ರೀತಿಯಾಗಿ ಆಗಬೇಕಾಗುತ್ತೆ. ಅದೇ ರೀತಿ ಕರ್ಕಟಕ ರಾಶಿ 10ನೇ ಮನೆಯಲ್ಲಿ ಬಂದಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧ, ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಳಬೇಕಾದಂಥ ಅನಿವಾರ್ಯತೆ ಉಂಟು, ಆನಂತರ ಹೋಗಿ ಕೆಲಸ ಸಿಗುತ್ತೆ ನಿಮಗೆ, ಅನ್ಯತೆ ಕೆಲಸ ಸಿಗಲ್ಲ ನಿಮಗೆ. ರೈಟಾ? ಓಕೆನಾ? ಅಂದರೆ ಕರ್ಕಟಕ ರಾಶಿಯಲ್ಲಿ ಯಾವುದೇ ಘಟನೆಗಳು ಘಟಿಸಬೇಕಾದ್ರೂ ಕೂಡ ಅಲ್ಲಿ ಮೊದಲು ಇಮೋಷನ್ಸ್ ಕೆಲಸ ಮಾಡುತ್ತೆ, ಆನಂತರ ಹೋಗಿ. ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಈಗ ಸಪ್ತಮದಲ್ಲಿ ಕರ್ಕಟಕ ರಾಶಿ ಬಂದು ನಿಮ್ಮನ್ನು ಎಷ್ಟು ಅಳಿಸ್ತದೆ ಅಂದರೆ ಮದುವೆ ಸಮಯದಲ್ಲಿ ನೀವು ನೋಡಿಬೇಕಾದ್ರೆ ನೀವು ಇಮೋಷನ್ಸ್ ಆಗಿಬಿಡಿದ್ರೆ, ಅಯ್ಯೋ ಯಾರು ಸಹಾಯನೇ ಮಾಡ್ತಾ ಇಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಯಾರು ಕೂಡ ನಾನಂದರೆ ಯಾರಿಗೂ ಬೇಕಾಗಿಲ್ಲ, ಯಾರದ್ದು ಕೂಡ ಸಹಾಯನೆ ದೊರೆಯುತ್ತಿಲ್ಲ, ಸ್ನೇಹಿತರು ಕೂಡ ಇಲ್ಲ, ಈ ಇಮೋಷನ್ ಆಗಿಬಿಡ್ತದೆ ಇಮೋಷನ್, ನಂತರ ಹೋಗಿ ಮದುವೆ ಆಗುತ್ತೆ ನಿಮಗೆ. ರೈಟಾ? ಅಷ್ಟು ಆದ ನಂತರನೇ ಅಥವಾ ಬೇರೆ ವಿಚಾರದಲ್ಲಿ ಇಮೋಷನ್ಸನ್ನು ಕೊಡ್ಬೋದು, ಅಥವಾ ಯಾರಾದರೂ ಲವರ್ ಕೈ ಕೊಟ್ಟಿದ್ದಾರೆ ಅವರ ಬಗ್ಗೆನೇ ಇಮೋಷನ್ಸ್ ಬರ್ಬೋದು ನಿಮಗೆ, ಅಯ್ಯೋ ಅವ್ಳಿಗೆ ಹೋದ್ಬಿಟ್ಲಪ್ಪ, ಇನ್ಯಾರಿದ್ದಾರಪ್ಪ, ಈ ರೀತಿ ಇಮೋಷನ್ಸ್ ಬರುತ್ತೆ, ಮತ್ತು ನಿಮಗೆ ಮದುವೆ ಆಗುತ್ತೆ ಹೋಗಿ. ರೈಟಾ? ಓಕೆನಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯಾವಾಗ ನಿಮ್ಮ ಜಾತಕದಲ್ಲಿ ಕರ್ಕಟಕ ರಾಶಿ ಚೆನ್ನಾಗಿದೆ ಅಥವಾ ನಿಮ್ಮ ಜಾತಕದ 4ನೇ ಮನೆ ಚೆನ್ನಾಗಿದೆ, ಸೊ ಮಚ್ ಬೆಟರ್, ತುಂಬ ಒಳ್ಳೆ ರೀತಿಯ ರಿಸಲ್ಟ್ ಬರುತ್ತೆ. ಅಂದರೆ ಸುಖವನ್ನು ನೀವು ಅನುಭವಿಸಬೇಕು ಅಲ್ವಾ, ಸುಖದ ಅನುಭವ ಆಗಬೇಕು ನಿಮಗೆ ಅಂದಾಗ ಕರ್ಕಟಕ ರಾಶಿ ಕೆಲಸ ಮಾಡಲೇಬೇಕಾಗುತ್ತೆ. ರೈಟ್ ತಾನೆ? ಓಕೆನಾ? ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಎಲ್ಲೆಲ್ಲಿ ಬರುತ್ತೆ, ಹೇಗಿರುತ್ತೆ. ಸೊ ಅದನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಹೇಗೆ? ತಾಯಿಯನ್ನು ಪ್ರೀತಿಸಬೇಕು, ತಾಯಿಯ ಇಷ್ಟಾನಿಷ್ಟಗಳನ್ನು ಪೂರೈಕೆ ಮಾಡಬೇಕು. ಈಗ ಒಂದು ವೇಳೆ ಅಲ್ಲಿ ಶನಿ ಬಂದುಬಿಟ್ಟ, ರಾಹು ಬಂದುಬಿಟ್ಟ, ಕೇತು ಬಂದುಬಿಟ್ಟ, ತಾಯಿ ಬಹಳ ಸಫರ್ ಆಗ್ತಾರೆ ಅಂತ ಇಂಡಿಕೇಷನ್. ಅದೇ ರೀತಿ ಅಲ್ಲಿ ಶನಿ ಬಂದುಬಿಟ್ಟಾಗ ಕಷ್ಟಪಡ್ತಾರೆ, ರಾಹು ಬಂದುಬಿಟ್ಟಾಗ ಮೋಸ ಹೋಗ್ತಾರೆ, ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಆನಂತರ ಕೇತು ಬಂದಾಗಲೂ ಆರೋಗ್ಯದ ಸಮಸ್ಯೆ, ಇನ್ನರ್ ಅಂದರೆ ಒಳಗಡೆಯಿಂದ ಏನೋ ರೋಗ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಅಲ್ಲಿ ಸೂರ್ಯ ಇದ್ದಾನೆ ಅಂದಾಗ ಅವ್ರು ಸ್ವಲ್ಪ ರ್ಯಾಶ್ ಆಗಿರ್ತಾರೆ, ಜೋರಾಗಿರ್ತಾರೆ, ಅದರ ಮುಖಾಂತರ ಆರೋಗ್ಯದ ಸಮಸ್ಯೆಯನ್ನು ತಂದುಕೊಳ್ತಾರೆ. ಕುಜ ಇದ್ದಾಗ ನೋವನ್ನು ಅನುಭವಿಸ್ತಾರೆ, ಗುರು ಇದ್ದಾಗ ಪರವಾಗಿಲ್ಲ, ಅದೇ ಚಂದ್ರ ಇದ್ದಾಗ ಸಮಯ ಹೋಗ್ತಾ ಡೆಪ್ರಿಸಿಯೇಷನ್, ಅಂದರೆ ಇಲ್ಲೊಂದು ಕಡೆ ಅವರ ದೇಹದಲ್ಲಿ ಸವಕಳಿ ಉಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ವೇಳೆ ಶನಿ ಬಂದಿದ್ದಾನೆ ಅಂದರೆ ಬಹಳ ಸಮಸ್ಯೆ ಆಗುತ್ತೆ, ಅವರಿಗೆ ಕಾಲುನೋವಿನ ಸಮಸ್ಯೆಯನ್ನು ತಡಿವಿಕೆ ಆಗುದಿಲ್ಲ, ಆ ರೀತಿ ಕಾಲುನೋವಿನ ಸಮಸ್ಯೆ ಕೂಡ ಬರಲಿಕ್ಕೆ ಸ್ಟಾರ್ಟ್. ರಾಹು ಬಂದಾಗ ಯಾರು ಬಂದು ಮೋಸ ಮಾಡ್ತಾರೆ ಅಂತಿಲ್ಲ, ಅಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುತ್ತೆ. ಕೇತು ಬಂದಾಗ ಕೂಡ ಅದೇ ಪರಿಸ್ಥಿತಿ. ಓಕೆ, ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಬರುತ್ತೆ. ಒಟ್ಟಾರೆ ನಿಮ್ಮ ಜಾತಕದ 4ನೇ ಮನೆ ಅಥವಾ ಕರ್ಕಟಕ ರಾಶಿ ಚೆನ್ನಾಗಿರಬೇಕು, ತಾಯಿಯನ್ನು ಪ್ರೀತಿಸಿ. ಅದಕ್ಕೆ ಅಲ್ಟರ್ನೇಟಿವ್ ಇಲ್ಲ, ತಾಯಿಯನ್ನು ಪ್ರೀತಿಸೋದು, ತಾಯಿ ಮೊದಲ ದೇವತೆ ನಿಮಗೆ ತಾಯಿನೇ, ತಾಯಿ ಎಷ್ಟು ಏನೇ ಆದರೂ ಕೂಡ ತಾಯಿಯನ್ನು ಪ್ರೀತಿಸಿ. ತಾಯಿ ನಿಮ್ಮ ತಾಯಿ ಅವರು ಬೈತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅದು ನಿಮ್ಮ ಒಳ್ಳೆಯದಕ್ಕೇ ಆಗಿರ್ತದೆ. ತಾಯಿ ಮಾತನ್ನು ಕೇಳಿಸ್ಕೊಳ್ಳಿ, ತಾಯಿಯನ್ನು ಪ್ರೀತಿಸಿ, ತಾಯಿಯನ್ನು ಧಿಕ್ಕರಿಸಿ ಹೋಗಬೇಡಿ. ಅಂದರೆ ಅನ್ಯತೆ ಏನಾಗುತ್ತೆ, ನೀವು ಇವತ್ತು ತಾಯಿಯನ್ನು ಧಿಕ್ಕರಿಸ್ತೀರಾ ಅಲ್ವಾ? ಯಾರೆಲ್ಲ ಅತ್ತೆ ಮಾವನನ್ನು ಧಿಕ್ಕರಿಸ್ತಾರೆ, ಯಾರೆಲ್ಲ ತಾಯಿ ತಂದೆಯನ್ನು ಧಿಕ್ಕರಿಸ್ತಾರೆ, ಅವರಿಗೆ ಅವರ ಮಕ್ಕಳಿಂದ 100% ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ವಯಸ್ಸೋದ ನಂತರ ಮಕ್ಕಳು ಅದನ್ನು ವಾಪಸ್ ಕೊಟ್ಟೇ ಕೊಡ್ತಾರೆ ನಿಮಗೆ. ಯಾಕೆ? ನೀವು ಮಾಡಿದ್ದೀರಾ, ಅದನ್ನು ಇಲ್ಲಿಂದ ಪಡಿತೀರಾ, ಇಲ್ಲಿ ಕೊಟ್ಟಿದ್ದೀರಾ ಇಲ್ಲಿಂದ ಪಡಿತೀರಾ, ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ನಿಮಗೆ ಅದು ಆಗಬಾರ್ದು. ಹಾಗಾದರೆ ತಾಯಿ ಮತ್ತು ತಂದೆ ಅದರಲ್ಲಿ ಕೂಡ 4ನೇ ಮನೆ ಚೆನ್ನಾಗಿರಬೇಕು, ತಾಯಿಯನ್ನು ಪ್ರೀತಿಸಲೇಬೇಕು. ನೀವು ಒಂದೇ ವೇಳೆ ನಿಮಗೆ ತುಂಬ ದುಃಖ ಆಗಿದೆ, ಹೋಗಿ ತಾಯಿಯನ್ನು ಅಪ್ಪಿಕೊಳ್ಳಿ, ತಾಯಿಯನ್ನು ಪ್ರೀತಿಸಿ, ನಿಮ್ಮೆಲ್ಲ ದುಃಖ ಹೊರಟೋಗುತ್ತೆ, ನಿಮಗೆಲ್ಲ ಸುಖ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ರೀತಿಯಲ್ಲಿ ಕೂಡ ನಿಮ್ಮ 4ನೇ ಮನೆ ಮತ್ತು ಕರ್ಕಟಕ ರಾಶಿ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಅಲ್ಟರ್ನೇಟ್ ಇಲ್ಲ, ಅರ್ಥ ಆಯಿತಾ ನಿಮಗೆ? ಇದಕ್ಕೆ ಅಲ್ಟರ್ನೇಟ್ ಇಲ್ಲ. ತಾಯಿ
ಇಲ್ಲ ಈಶ್ವರನ ಟೆಂಪಲ್ಗೆ ಹೋಗಿ, ಅಲ್ಲಿ ಹೋಗಿ ನೀವು ಮಂತ್ರ ಜಪ ಮಾಡಿ ಅಥವಾ ಚಂದ್ರನ ಮಂತ್ರ ಜಪ ಮಾಡಿ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ. ಅಥವಾ ತಾಯಿಯ ನೆನಪಲ್ಲಿ ನೀವು ಕೂಡ ತಾಯಿಯನ್ನು ಇಮ್ಯಾಜಿನ್ ಮಾಡಿಕೊಂಡೇ ಅವ್ರ ಜೊತೆಗೆ ಮಾತಾಡ್ಬೋದು ನೀವು, ಅದು ಕೂಡ ಬಹಳ ಒಳ್ಳೆಯ ರಿಸಲ್ಟನ್ನು ನಿಮಗೆ ಕೊಟ್ಟೇ ಕೊಡುತ್ತಪ್ಪ. ಅದಕ್ಕೋಸ್ಕರ ಯಾವತ್ತಿನ ನಾಲ್ಕನೇ ಮನೆ ಏನುಂಟು ಅದು ನಿಮ್ಮ ಹಾರ್ಟ್ಗೆ ಸಂಬಂಧಪಟ್ಟದ್ದು, ರೈಟ್ ತಾನೇ? ಇದು ಹೇಗೂ ಭುಜಗಳಿಗೆ ಸಂಬಂಧಪಟ್ಟದ್ದು ಮೂರನೇ ಮನೆ, ಇದು ನಿಮ್ಮ ಹಾರ್ಟ್ಗೆ ಸಂಬಂಧಪಟ್ಟ ಹಾರ್ಟ್ ಅಲ್ವಾ. ಹಾರ್ಟ್ ಬಹಳ ಮುಖ್ಯವಾಗಿ ಕೆಲಸ ಮಾಡುವಂಥದ್ದು, ಇಮೋಷನ್ಸಲ್ಲಿ ಇರುವಂಥದ್ದು, ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂಥದ್ದು. ಅದಕ್ಕೋಸ್ಕರ ತಾಯಿಯನ್ನು ಎಷ್ಟು ಪ್ರೀತಿಸ್ತೀರಾ, ತಾಯಿಗೆ ಎಷ್ಟು ಸುಖವನ್ನು ನೀವು ಲಭ್ಯ ಮಾಡಿಕೊಡ್ತೀರಾ ಅಲ್ವಾ, ನೀವು ಪಟ್ಟ ಅವರು ಪಟ್ಟ ಕಷ್ಟಕ್ಕೆ ನೀವು ಅವರಿಗೆ ಸಾಥ್ ಕೊಡ್ತೀರಾ. ಸೊ ಓಕೆ ಓಕೆ, ನಿಮ್ಮ ಜನ್ಮ ಸಾರ್ಥಕ, ಏನೂ ತೊಂದರೆ ಇಲ್ಲ, ಮುಂದಿನ ಜನ್ಮ ಕೂಡ ಚೆನ್ನಾಗಿ ಇರ್ತದೆ ನಿಮ್ಗೆ. ಒಂದು ವೇಳೆ ಇಲ್ಲಿ ತೊಂದರೆ ಕೊಟ್ಟುಬಿಟ್ರಿ ನೀವು, ನಾನು ಬಹಳ ಜನ ನೋಡಿದ್ದೇನೆ, ತಾಯಿ ಮೇಲೆ ಕೈ ಎತ್ತಿದವರು, ತಾಯಿಗೆ ಕಾಲಿಂದ ಒದ್ದವರು ಅಂಥವ್ರದ್ದು ಕೈ ಕರಗಿ ಹೋಗಿದೆ, ಆನಂತರ ಕಾಲು ಸುಟ್ಟೋಗಿದೆ, ಕಾಲು ಗ್ಯಾಂಗ್ರೀನ್ ಆಗಿ ಕಟ್ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ, ಇದು ಕಣ್ಣಾರೆ ನಾನು ಕಂಡವ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾವತ್ತು ಕೂಡ ಅದನ್ನು ಆ ತಪ್ಪುಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದೇನೆ. ತಾಯಿ ಹೇಗೆ ಬೇಕಾದರೂ ಇರಲಿ, ತಾಯಿ ಎಷ್ಟೇ ಕ್ರೂಯಲ್ ಆಗಿರಲಿ, ಅದು ನಿಮಗೆ ಹಾಗೇನೆ ಬೇಕು ಅಂತ ಭಗವಂತ ಮಾಡಿರೋ ತಾಯಿ ಆ ರೀತಿ, ಯಾಕಂದರೆ ನಿಮ್ಮ ಕರ್ಮ ಉಂಟು ಕಳೀಲಿಕ್ಕೆ, ಅದಕ್ಕೆ ತಾಯಿಯಿಂದ ನೀವು ಬಯಸ್ಕೊಳ್ಬೇಕಾಗುತ್ತೆ, ತಾಯಿಯಿಂದ ಬಯಸ್ಕೊಳ್ಳಿ, ತಂದೆಯಿಂದ ಬಯಸ್ಕೊಳ್ಳಿ, ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ, ನಿಮ್ಮ ಕರ್ಮ ಕ್ಲೆನ್ಸಿಂಗ್ ಆಗುತ್ತೆ. ಯಾರಿಗೊತ್ತು ನೀವು ಹೋದ ಜನ್ಮದಲ್ಲಿ ಏನು ಮಾಡಿದ್ದೀರಿ ಅಂತ. ಸೊ ಅದಕ್ಕೋಸ್ಕರ ಅದು ಅಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಇದೆಲ್ಲ ಕರ್ಮ ಥಿಯರಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಆಗೇನಾಗುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಆಗಲ್ಲ. ನಿಮಗೆ ಗೊತ್ತಿದೆ ಯಾಕೆ ಹೀಗೆ ಆಗ್ತಾ ಉಂಟು, ಅದು ಗೊತ್ತಿದ್ರೇ ಸಾಕು, ಎಲ್ಲ ಕೂಡ ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಭಗವಂತ ದಾರಿ ತೋರಿಸಿಯೇ ತೋರಿಸಿ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿರ್ತದೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ 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 ಹಲೋ, ನಮಸ್ತೆ ಅಮ್ಮ. ಸರ್ ನಮಸ್ತೆ. ಯಾರು ಮಾತಾಡ್ತಿದ್ರಮ್ಮ, ಎಲ್ಲಿಂದ? ನನ್ನ ಹೆಸರು ಪುಷ್ಪವತಿ. ಹಾ ಓಕೆ. ಎಲ್ಲಿಂದ ಮಾತಾಡ್ತಿದ್ರಮ್ಮ ಹೇಳಿ? ನಾನು ಉಡುಪಿಯ ಹತ್ರಡಿಯಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ. 16/4/1973. ಸಮಯ 16/4/1973 ಉಡುಪಿ. ಹಾ. ಸಮಯ 6:20. 6:20 21 ಸರ್. 16:40. ಅಯ್ಯೋ, ಅದು ಸಮಯ ಹೇಳಿಮ್ಮ, ಸಮಯ. ಸೂರ್ಯಾಸ್ತ ಸೂರ್ಯೋದಯ ನನಗೆ ಬೇಕಾಗಿಲ್ಲ, ನನಗೆ ಸಮಯ ಹೇಳಿ. ಉದಯ 6:21. ಅಮ್ಮ ನೀವು ಹುಟ್ಟಿದ ಸಮಯ ಹೇಳಿಮ್ಮ, ಸೂರ್ಯಾಸ್ತ ಸೂರ್ಯೋದಯ ಬೇಕಾಗಿಲ್ಲಮ್ಮ ನಮಗೆ, ಅರ್ಥ ಆಯ್ತಾ? 6 ಗಂಟೆಗೆ ಹುಟ್ಟಿದ್ದ? ಬೆಳಿಗ್ಗೆ 6 ಗಂಟೆಗೆ? ಸಂಜೆ 6 ಗಂಟೆಗೆ? ಸರಿ ಹೇಳಿಮ್ಮ. ದೇವ್ರೆ ಏನ್ ಮಾಡ್ತೀರಮ್ಮ ನೀವೆಲ್ಲ, ಬಹಳ ಗಡ್ಬಡಾಗಿ ಎಷ್ಟೇ ಹೇಳಿದ್ರು ಕೂಡ ಕೇಳುದಿಲ್ಲಲ್ವಾ. ಆಯ್ತಮ್ಮ, ಪ್ರಶ್ನೆ ಮಾಡಿ, ಏನ್ ತಿಳ್ಕೊಳ್ಬೇಕು ಅಮ್ಮ? ಪ್ರಶ್ನೆ ಮಾಡಿ ತಾಯಿ, ಏನ್ ತಿಳ್ಕೊಳ್ಬೇಕಮ್ಮ? ಓಕೆ, ಮನೆ ಆಗ್ಲಿಲ್ಲ, ಅದ್ರ ಬಗ್ಗೆ ಪ್ರಶ್ನೆ. ಹಲೋ. ಏನಮ್ಮ ನಾನು ಹೇಳಿದ್ದು ಕೇಳಿಸ್ತಾ ಇಲ್ವೋ ಅಥವಾ ಏನಾದ್ರು ಪ್ರಾಬ್ಲಮ್ ಉಂಟಾ, ಏನಾಗುತ್ತೆ? ಕೇಳ್ತಾ ಇದೆ ಅದಮ್ಮ, ನನ್ನ ಮಾತಿಗೆ ಕಾನ್ಸಂಟ್ರೇಷನ್ ಮಾಡಿ ಓಕೆನಾ? ನನ್ನ ಮಾತಿಗೆ ದಯವಿಟ್ಟು ಕಾನ್ಸಂಟ್ರೇಷನ್ ಮಾಡಿ ಓಕೆನಾ? ಓಕೆ ಓಕೆ, ನೋಡ ಜಾತಕ ಏನಿದೆ. ಹಸ್ತನಕ್ಷತ್ರ ಕನ್ಯಾರಾಶಿ ಜಾತಕಮ್ಮ. ಇದರಲ್ಲಿ ಪ್ರಶ್ನಾಕಾಲದಲ್ಲಿ ಯಾರಿದ್ದಾನೆ? ಪ್ರಶ್ನಾಕಾಲದಲ್ಲಿ ಕೇತು ಬಂದುಬಿಟ್ಟಿದ್ದಾನೆ. ಕೇತು ಎಲ್ಲಿದ್ದಾನಪ್ಪ? ಕೇತು ಇದ್ದುಕೊಂಡು ಕರ್ಮಸ್ಥಾನದಲ್ಲಿ ಇದ್ದುಕೊಂಡು ಸುಖಸ್ಥಾನವನ್ನು ನೋಡ್ತಾ ಇದ್ದಾನೆ. ಮನೆ ಬಗ್ಗೆ ಪ್ರಶ್ನೆ ಅಂತೂ ಹೌದು, ಬಟ್ ಮನೆ ಕಟ್ಟಿಗೆ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ ಅಂತ ಕೂಡ ಉಂಟಲ್ಲಮ್ಮ. ನೀವು ಮನೆ ಒಂಟಿಗೆ ಹೋದ ತಕ್ಷಣವೇ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ, ನಿಮಗೆ ಎಲ್ಲೊಂದಿಗೆ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟಮ್ಮ. ಅಥವಾ ಮನೆ ವಿಚಾರದಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಆಯ್ತಮ್ಮ? ಓಕೆ. ಸೊ ಈಗ ನೋಡಿ, ಒಂದು ಮಾತು ಹೇಳ್ತೀನಿ ನಿಮಗೆ. ಈಗೇನಾಗುತ್ತೆ, ನಿಮಗೆ 48 ರನ್ನಿಂಗ್ ಆಗ್ತಾ ಉಂಟು, 40 ಸೀರೀಸ್ ನಡೀತಾ ಉಂಟು ನಿಮಗೆ. 40 ಸೀರೀಸಲ್ಲಿ ಅಮ್ಮ ನಾನು ಹೇಳಿದ್ದು ಕೇಳಿಸ್ಕೊಳ್ತೀರಾ? ಹೇಳಿ ಸರ್. ಓಕೆ, ಮಧ್ಯದಲ್ಲಿ ಮಾತಾಡಬೇಡಿಮ್ಮ, ಕೊನೆಗೆ ಮಾತಾಡಿ. 1973 ಸರ್. ಓಕೆ. ಸೊ ಏನೋ ಗೊತ್ತಿಲ್ಲಪ್ಪ, ಅವರು ಟೋಟಲಿ ಕನ್ಫ್ಯೂಸ್. ಓಕೆನಾ? ಅಲ್ಲಿ ಕರೆಕ್ಟಾಗಿದೆ, ಅವರು ಡೇಟ್ ಕೊಟ್ಟು ನಾನೇನು ಕೇಳಲಿಲ್ಲ ಅವ್ರ ಹತ್ರ. ನಾನು ಪ್ರಿಡಿಕ್ಷನ್ ಮಾಡ್ತಾ ಇದ್ದೇನೆ, ಕರೆಕ್ಟಾಗಿ ಕೊಟ್ಟಿದ್ದಾರೆ. ಹಸ್ತನಕ್ಷತ್ರ ಕನ್ಯಾರಾಶಿ ಹೇಳಿದ್ದಾರೆ, ಅದೆಲ್ಲ ಸರಿ ಉಂಟು. ಬಟ್ ಅವ್ರು ಯಾಕೋ ಗೊತ್ತಿಲ್ಲ ಅದನ್ನೇ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರೆ. ಓಕೆನಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನೇ ಇದ್ರು ಕೂಡ ಮನೆಗೆ ಬಂದು ನನ್ನ ಹತ್ರ ಪ್ರಶ್ನೆ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಸ್ವಲ್ಪ ಕಿರಿಕಿರಿ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು, ಯಾಕೋ ಗೊತ್ತಿಲ್ಲ. ನನಗೆ ಒಮ್ಮೆ ಮನಸ್ಸೇ ಆಗುವುದಿಲ್ಲ ಆನ್ಲೈನ್ ಕಾಲ್ ತಗೊಳ್ಳಿಕ್ಕೆ, ಯಾಕಂದರೆ ಕೇಳಿಸ್ತಾ ಇಲ್ಲ, ಕೇಳಲಿಕ್ಕೆ ಆಗುವುದಿಲ್ಲ ಅಲ್ವಾ. ನಾವು ಏನು ಬೇಕಾದರೂ ಪ್ರಿಡಿಕ್ಷನ್ ಮಾಡ್ಬೋದು, ಪರವಾಗಿಲ್ಲ, ತುಂಬ ಚೆನ್ನಾಗಿ. ಯಾವುದೇ ಟೆಕ್ನಿಕನ್ನು ಉಪಯೋಗ ಚೆಂದ ಮಾಡಿ ಕೇಳುವವರು ಇರಬೇಕು, ಚೆಂದ ಮಾಡಿ ಹೇಳುವವರು ಇರಬೇಕು ಅಲ್ವಾ. ಸೊ ನೆಟ್ವರ್ಕ್ ಪ್ಲೇಸ್ಗೆ ಬಂದು ಖುಷಿ ಆಗುತ್ತೆ, ಆಗ ಎಲ್ಲ ರೀತಿಯಲ್ಲಿ ಪ್ರಿಡಿಕ್ಷನ್ ಮಾಡಿ ತುಂಬ ಚೆನ್ನಾಗಿದೆ. ಇದು ಏನೋ ಒಂದು ಮಾತಾಡ್ತಾ ಇರ್ತಾರೆ ಮಧ್ಯದಲ್ಲಿ ಅಲ್ವಾ, ಅವರಿಗೆ ಗೊತ್ತೇ ಇಲ್ಲದಂತೆ ಮಾತಾಡ್ತಾರಾ, ಅವ್ರು ಏನು ಮಾತಾಡ್ತಾರೋ ಅಲ್ವಾ. ಎಲ್ಲ ಕೊಟ್ಟ ಮತ್ತೆ ಡೇಟ್ ಆಫ್ ಬರ್ತ್ ಹೇಳ್ತಾರೆ, ಏನಪ್ಪ ಗೊತ್ತಿಲ್ಲ. ಎನಿವೆ ಇರಲಿ, ಒಳ್ಳೇದಾಗಲಿ ಅವರಿಗೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನಿಮಗೆಲ್ಲ ಸಮಸ್ಯೆ ಉಂಟು, ಬನ್ನಿ, ನಾನು ಇರ್ತೀನಿ ಮನೆಯಲ್ಲಿ. ದಯವಿಟ್ಟು ಬಂದು ಜಾತಕ ತೋರಿಸಿ, ಡೀಟೇಲ್ ಕೊಡ್ಬೋದು ನಾನು, ಒಳ್ಳೆ ಪರಿಹಾರ ಹೇಳ್ಬೋದು ನಿಮಗೆ, ಪರವಾಗಿಲ್ಲ. ಓಕೆ ರೈಟ್, ಗೊತ್ತಾಯಿದೆ ನಿಮಗೆ?
ಸೊ ಇಲ್ಲಿ ಅಲ್ವಾ, ಸೊ ನಿಮಗೆ ಗೊತ್ತಾಯಿತು. ಸೊ ನಾಲ್ಕನೇ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಾವೇನಪ್ಪ ಮಾಡಬೇಕು? ಸೊ ಇದು ಅರ್ಥ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿರ್ತದೆ. ತಾಯಿಯನ್ನು ಪ್ರೀತಿಸೋದು ಅತ್ಯುತ್ತಮವಾದ ಪರಿಹಾರ ನಿಮಗೆ. ಅದು ಬಿಟ್ಟರೆ ಬೇಟೆ ಬೇರೆ ಅಲ್ಟರ್ನೇಟ್ ಇಲ್ಲ, ಯಾಕಂದರೆ ಪ್ರಕೃತಿಯೇ ನಿಮ್ಮ ಮುಂದೆ ಇದೆ. ಪ್ರಕೃತಿಗೆ ನಿಮ್ಮ ಮುಂದೆ ಬರಲಿಕ್ಕೆ ಆಗೋದಿಲ್ಲ, ಅದಕ್ಕೆ ತಾಯಿಯನ್ನು ಕಳಿಸಿರ್ತದೆ. ತಾಯಿ ನಿಮಗೆ ಆರೈಕೆ ಪೂರೈಕೆ ಎಲ್ಲವನ್ನು ಮಾಡ್ತಾರೆ. ಆರೈಕೆ ಮಾಡುವಂಥದ್ದು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ನಿಮ್ಮ ಮದುವೆ ಆಗುವಲ್ಲಿವರೆಗೆ ಕೂಡ ನಿಮ್ಮ ತಾಯಿ ನಿಮ್ಮ ಜೊತೆಗಿರ್ತಾರೆ, ಎಂಡ್ವರೆಗೆ ಕೂಡ ನಿಮ್ಮ ಜೊತೆಗಿರ್ತಾರೆ. ಒಂದಂತೂ ನೆನಪಿಟ್ಕೊಳ್ಬೇಕು, ಈ ಪ್ರಪಂಚದಲ್ಲಿ ಬಹಳ ನಿಷ್ಕಲ್ಮಶವಾಗಿ ಪ್ರೀತಿಸುವಂತಹ ಒಂದು ಮನಸ್ಸಿದ್ದರೆ ಅದು ತಾಯಿ ಮಾತ್ರ, ಬೇರೆ ಯಾರಿಂದ ಕೂಡ ಸಾಧ್ಯ ಇಲ್ಲ. ಅದು ಚಾನ್ಸೇ ಇಲ್ಲ. ಅದು ನಿಮ್ಮ ಮಕ್ಕಳು ಕೂಡ ಇಲ್ಲ, ನಿಮ್ಮ ಲವರ್ ಕೂಡ ಇಲ್ಲ, ನಿಮ್ಮ ಹೆಂಡತಿ ಇಲ್ಲ, ನಿಮ್ಮ ಗಂಡನೂ ಇಲ್ಲ. ಚಾನ್ಸೇ ಇಲ್ಲ ಅಂತ ಹೇಳ್ತೇನೆ. ತಾಯಿಯ ಪ್ರೀತಿಯಲ್ಲಿ ಮಾತ್ರ ಯಾವುದು ಕೂಡ ಮಿಕ್ಸಪ್ ಇರುವುದಿಲ್ಲ. ಅದೊಂದು ಪ್ಯೂರ್ ಆಗಿರ್ತದೆ ಎಲ್ಲ ರೀತಿಯಲ್ಲಿ ಕೂಡ. ಬಹಳ ಪ್ಯೂರ್ ಆದಂಥ ಒಂದು ಪ್ರೀತಿ ಅಂತ ಏನುಂಟು ಅದು ತಾಯಿ ಮುಖಾಂತರ ಮಾತ್ರ ಬರೋದು. ಒಂದು ವೇಳೆ ಅದನ್ನು ನೀವು ಪಡ್ಕೊಳ್ಳಿಕ್ಕೆ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡ್ರಿ, ನಿಮ್ಮ ಜನ್ಮ ಸಾರ್ಥಕ, ನಿಮಗೆ ಮೋಕ್ಷ ಗ್ಯಾರಂಟಿ, ಏನೂ ತೊಂದರೆ ಇಲ್ಲ. ಒಂದು ವೇಳೆ ತಾಯಿಗೆ ತೊಂದರೆ ಕೊಟ್ಟುಬಿಟ್ರಿ ಅಲ್ವಾ, ಕೆಲವರೆಲ್ಲ ಮದುವೆ ವಿಚಾರದಲ್ಲಿ, ಕೆಲವರಲ್ಲಿ ಇದ್ದಕ್ಕಿದ್ದಂಗೆ ಅವರು, ಕೆಲವರೆಲ್ಲ ನಾನೊಂದು ವಿಡಿಯೋ ನೋಡಿದೆ, ಆ ವಿಡಿಯೋದಲ್ಲಿ ಆ ತಾಯಿ ಮುದುಕಿ ಆಗಲ್ಲ ಅಂತ ಆ ತಾಯಿಯನ್ನು ಎತ್ತಿ ಕೆಳಗಾಕಿದ್ದು, ಓಕೆ, ಅಂತ ವಿಡಿಯೋ ನೀವು ಕೂಡ ನೋಡಿರ್ಬೋದು. ಓಕೆ, ಇಂಥದ್ದೆಲ್ಲ ಡೇಂಜರ್ ಪರಿಸ್ಥಿತಿ ಅಲ್ವಾ. ಅವ್ರು ಏನು ಸಾಧನೆ ಮಾಡ್ತಾರೆ, ಅವ್ರು ಯಾಕೆ ಬಂದಿದ್ದಾರಪ್ಪ, ರಾಕ್ಷಸ ಸ್ವರೂಪ ಎಲ್ಲ, ರೈಟಾ? ಸೊ ಅಂಥದ್ದೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ. ಅಟ್ಲೀಸ್ಟ್ ತಾಯಿಗೆ ಬೈಲಿಕ್ಕೆ ಕೂಡ ಹೋಗಬೇಡ ಅಂತ ಹೇಳ್ತೇನೆ. ಒಂದು ಒಂದು ಮಾತು ಬರ್ತದೆ ಹೋಗ್ತಾ ಇದ್ದ ಮಾತು ಬೇರೆ, ಬಟ್ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಇನ್ನೇನೋ ಮಾಡೋದು ವಿಷಯ, ತೊಂದರೆಗಳಾಗ್ತೀರ ಡೆಫಿನೆಟಾಗಿ. ಓಕೆನಾ? ಇವತ್ತಲ್ಲ ನಾಳೆ ನಿಮಗೆ ಅದರ ಒಂದು ಫಲಾಫಲಗಳು ಇಲ್ಲಿ ಕೊಟ್ಟದ್ದು ಇಲ್ಲಿಂದ ಬರಲೇಬೇಕು. ಕರ್ಮ ಥಿಯರಿ ಆ ರೀತಿಯ ಕೆಲಸ ಮಾಡ್ತೀವಿ, ಯಾರನ್ನು ಕೂಡ ಬಿಡುವುದಿಲ್ಲ ಪ್ರಕೃತಿ. ಪ್ರಕೃತಿಯಲ್ಲಿ ವಿಶೇಷ ರೀತಿಯಲ್ಲಿ ಲೆಕ್ಕ ಲೆಕ್ಕ ಲೆಕ್ಕ, ಆ ಲೆಕ್ಕಾಚಾರಗಳು ಪರ್ಫೆಕ್ಟಾಗಿ ನಡೀತಾ ಇರ್ತವೆ ಎಲ್ಲ ರೀತಿಯಲ್ಲೂ ಲೆಕ್ಕಾಚಾರ. ನೀವೇನೇ ಮಾಡಿ, ನೀವು ಎಲ್ಲಿವರೆಗೆ ಅಂದರೆ ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾವಾಗ ನೀವೊಂದು ಫೇಸ್ಬುಕ್ಕಲ್ಲಿ ಹೋಗಿ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ ಅಲ್ವಾ, ಈಗ ಅದು ಕಾಂಗ್ರೆಸ್ ಬಿ ಜೆ ಪಿ ಅದು ಇದು ಅಂತ ಬ್ಯಾಡ್ ಕಮೆಂಟ್ಸ್ ಹಾಕ್ತೀರಾ, ನಿಮ್ಮ ಯಾವ ಮನೆ ಕೆಟ್ಟೋಯ್ತು ಗೊತ್ತಾ? ನಿಮ್ಮ ಮೂರನೇ ಮನೆ ಮತ್ತು ಏಳನೇ ಮನೆ ಹೋಯ್ತು, ಫಿನಿಶ್, ದಿ ಎಂಡ್. ತುಂಬ ತೊಂದರೆ ಕ್ರಿಯೇಟಾಗುತ್ತೆ ನಿಮಗೆ. ಮದುವೆ ಜೀವನ ಮದುವೆ ಆಗಲಿಕ್ಕೆ ಬಿಡುವುದಿಲ್ಲ, ಮದುವೆ ಜೀವನದಲ್ಲಿ ಸಮಸ್ಯೆ, ನಿಮ್ಮ ಬಿಸ್ನೆಸ್ ಮುಂದುವರಲಿಕ್ಕೆ ಬಿಡುವುದಿಲ್ಲ, ಕಮ್ಯುನಿಕೇಟ್ ಆಗಲಿಕ್ಕೆ ಬಿಡುವುದಿಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಯವರ ಜೊತೆಗೆ ನಿಮ್ಮ ಮರ್ಯಾದೆಯೇ ಇರಲ್ಲ, ಮರ್ಯಾದೆಯೇ ಕಳ್ಕೊಳ್ತೀರ ಅಂತ ಪರಿಸ್ಥಿತಿ ನಿರ್ಮಾಣ. ಮೊದಲು ನಾನು ಕೂಡ ಮಾಡ್ತಿದ್ದೆ, ಈಗ ಬಿಟ್ಬಿಟ್ಟಿದ್ದೇನೆ, ಯಾಕಂದರೆ ನನಗೆ ಅದು ಟೆಕ್ನಿಕ್ ಗೊತ್ತಾಯಿತು ಇದು ಹಾಳಾಗುತ್ತೆ ಅಂತ. ನಮಗೆ ಬೇಕಾಗಿಲ್ಲ, ದೊಡ್ಡ ನಮಸ್ಕಾರ, ರೈಟಾ? ಓಕೆನಾ? ಅದಕ್ಕೋಸ್ಕರ ಎಲ್ಲಿ ಕೂಡ ಈ ಸೋಷಲ್ ಮೀಡಿಯಾದಲ್ಲಿ ಕೂಡ ಏನೇನೋ ಬರೀಲಿಕ್ಕೆ ಹೋಗಬೇಡ. ಎಷ್ಟು ಸೋಷಲ್ ಮೀಡಿಯಾವನ್ನು ಹಾಳು ಮಾಡ್ಕೊಳ್ತೀರಾ, ಯಾಕಂದ್ರೆ ಇದು ಸೋಷಲ್ ಮೀಡಿಯಾ ನಿಮ್ಮ ಏಳನೇ ಮನೆ. ಓಕೆನಾ? ಆನಂತರ ಮೂರನೇ ಮನೆ ಕಮ್ಯುನಿಕೇಷನ್. ಸೊ ಏನು ಕಮ್ಯುನಿಕೇಷನ್ ಸೋಷಲ್ ಮೀಡಿಯಾದಲ್ಲಿ ಮಾಡ್ತೀರಾ, ಸೊ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದರ ಮುಖಾಂತರ ನಾಳೆ ಹೇಳಬಾರ್ದು ನೀವು ಎಲ್ಲೋ ನಂದು ಬಿಸ್ನೆಸ್ ನಡೀತಾ ಇಲ್ಲ, ನಂದು ಮಾತು ಯಾರು ಕೇಳಿಸ್ತಾನೆ ಇಲ್ಲ, ನನಗೆ ಎಲ್ಲಿ ಹೋದರೂ ಸಮಸ್ಯೆ ಆಗುತ್ತೆ, ಮದುವೆ ಜೀವನ ಚೆನ್ನಾಗಿಲ್ಲ. ಯಾಕೆ ಚೆನ್ನಾಗಿಲ್ಲ? ಪರಾಮರ್ಶೆಗೆ ಒಳಪಡಿಸಿ. ಯಾಕೆ ಚೆನ್ನಾಗಿಲ್ಲ? ವಿಮರ್ಶೆ ಮಾಡಿ, ಏನು ಮಾಡ್ತಾ ಇದ್ದೀರಾ, ಎಲ್ಲಿ ಹೋಗಿ ಏನು ಮಾಡ್ತಾ ಇದ್ದೀರಾ. ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ರೈಟ್ ತಾನೆ? ಓಕೆನಾ? ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ, ಎಲ್ಲದಕ್ಕೂ ತುಂಬ ಒಳ್ಳೆ ಮೀನಿಂಗ್ ಇರ್ತದೆ. ಅದನ್ನು ಅರ್ಥ ಮಾಡ್ಕೊಂಡು ಹೋದಾಗ ಜೀವನ ಬಹಳ ಸುಲಭ, ಬಹಳ ಸುಂದರ, ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗಲ್ಲ. ನಿಮ್ಗೆ ಯಾವಾಗ ಯಾವಾಗ ಹಣ ಬೇಕು ಅದರಿಂದ ಬಂದೇ ಬರುತ್ತೆ. ಬೇರೆಯವರನ್ನು ನೋಡಿಕೊಂಡು ಕಂಪೇರ್ ಮಾಡಬೇಡಿ, ಅವನು ಅಷ್ಟು ಇದು ಮಾಡ್ತಾ ಇದ್ದಾನೆ, ನನಗೇನಾಗ್ತಾ ಇಲ್ಲ. ಬೇಕಾಗಿಲ್ಲ, ಅದು ಅವನ ಕರ್ಮ ಅವನು, ನಿಮ್ಮ ಕರ್ಮ ನಿಮಗೆ, ಏನೇ ಇದ್ರು ಕೂಡ, ರೈಟ್ ತಾನೆ? ನಿಮ್ಗೆ ಏನು ಬರಬೇಕು ಬರ್ತದೆ, ಅವ್ರಿಗೆ ಏನು ಬರಬೇಕು ಬರ್ತದೆ, ನೀವು ಕೆಲಸ ಮಾಡಿ ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ, ರೈಟ್ ತಾನೆ? ಓಕೆನಾ? ಮಾತಾಡ್ತೀನಿ, ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲಿದ್ದಾರೆ, ಜಸ್ಟ್ ಮಾತಾಡೋಣ. ಹಲೋ 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 ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿದ್ರ? ಮೇಲಿಂದ ಮಂಜೇಶ್ವರದಿಂದ. ನನ್ನ ಮಗನ ವಿಷಯ. ಸರಿಮ್ಮ, ಅವ ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. 25/5/93. 25/5/93. ಓಕೆ. ಸಮಯ? 9 ಮಧ್ಯಾಹ್ನ. 3 ಗಂಟೆ. 3:09 ಮಧ್ಯಾಹ್ನ. 3 ಗಂಟೆ. 3:09 ಹೇಳ್ತೀರಾ? 9 ನಿಮಿಷ. ಸರಿ. ಪುನರ್ಸ ಓಕೆ. ಪುನರ್ಸ ನಕ್ಷತ್ರ ಮಿಥುನ ರಾಶಿ ನಮ್ಮ. ಪುನರ್ಸ ನಕ್ಷತ್ರ ಮಿಥುನ ರಾಶಿ. ಹಾಂ, ಓಕೆ. ಏನು ತಿಳ್ಕೊಳ್ ಓಕೆ ಏನು ತಿಳ್ಕೊಳ್ಬೇಕು ಹೇಳಿಬಿಡಿ. ಅವನಿಗೆ ಕೆಲಸದ ಜಾಬ್. ಓಕೆ. ಜಾಬ್ಗೆ ಅವ್ರು ಇಲ್ಲಿದ್ದಾರಮ್ಮ, ಹೊರಗಡೆ ಹೋಗಿದ್ದಾರಾ? ಹೊರಗಡೆ. ಎಲ್ಲಿದ್ದಾರೆ ಅಮ್ಮ? ಅವ್ರು ಎಲ್ಲಿದ್ದಾರಮ್ಮ ಈಗ ಅದನ್ನು ಹೇಳಿಮ್ಮ ನನಗೆ ದಯವಿಟ್ಟು. ಆಸ್ಟ್ರೇಲಿಯಾದಲ್ಲಿದ್ದಾರೆ. ಓಕೆ. ಈಗ ಅದ್ರಲ್ಲಿ ಏನು ಕೇಳಬೇಕಮ್ಮ, ಈಗ ಜಾಬ್ ಅಲ್ಲಿ ಇದ್ದಾರಾ ಇಲ್ವಾ ಅದನ್ನು ಹೇಳಿ ನನಗೆ. ಇಲ್ಲ ಇಲ್ಲ, ಅವರು ಕಲ್ತಾಗಿದೆ, ಈಗ ಜಾಬ್ ಆಗ್ಬೇಕು ಅವನಿಗೆ. ಅದು ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ, ಜಾಬ್ ಹುಡುಕ್ತಾ ಇದ್ದಾರೆ, ಹಾಗೆ ಹೇಳ್ತೀರಾ? ಸರಿಮ್ಮ, ಓಕೆ. ಅದ್ರ ಬಗ್ಗೆ ಹೇಳಿಕೊಡ್ತೀನಮ್ಮ. ಇಲ್ಲ ಏನಾಗುತ್ತೆ, ಅವರಿಗೆ ಪುನರ್ಸ ನಕ್ಷತ್ರ ಮಿಥುನ ರಾಶಿ ಜಾತಕ, ಪ್ರಶ್ನ ಕಾಲದಲ್ಲಿ ಬುಧ ಬಂದಿದ್ದಾನೆ. ಬುಧ ಏನಾಗುತ್ತೆ, ಆ ಜಾಬ್ ಅಂತೂ ಸಿಗುತ್ತಮ್ಮ, ಇದರಲ್ಲಿ ಜಾಬ್ ಸಿಗೋದಕ್ಕೆ ಅಂತ ಸಮಸ್ಯೆಗಳಿಗೆ ಖಂಡಿತ ಇಲ್ಲ. ಜಾಬ್ ಅಂತೂ ಒಳ್ಳೆ ಜಾಬೇ ಸಿಗುವಂಥ ಸಾಧ್ಯತೆ. ಬಟ್ ಮೊದಲನೇದಾಗಿ ಒಂದು ಸಣ್ಣ ಜಾಬ್ ಸಿಗುತ್ತಮ್ಮ, ಸಣ್ಣ ಜಾಬ್ ಸಿಕ್ಕು ಅದು ಡಿಸ್ಕನೆಕ್ಟ್ ಆಗಿ ಮತ್ತೆ ಒಳ್ಳೆ ಜಾಬ್ ಸಿಗುತ್ತಮ್ಮ, ಅಲ್ಲಿವರೆಗೆ ಪ್ರಯತ್ನ ಮಾಡ್ಬೇಕು ಅವ್ರು. ಓಕೆನಾ? ಎಷ್ಟು ಟೈಮ್ ಬೇಕು? ಏನಮ್ಮ ಎಷ್ಟು ಟೈಮ್ ಬೇಕಾಗ್ತದೆ? ಈಗಲೇ ಅದು ಉಂಟಮ್ಮ, ಪ್ರಶ್ನಾ ಕಾಲದಲ್ಲಿ ಉಂಟು, ಏನಿಲ್ಲ. ಓಕೆ. ಅವ್ರಿಗೆ ಕೇಳಿ ನೋಡಿ ಜಾಬ್ ಸಿಕ್ಕಿದೆ ಅಂತ, ಅಥವಾ ಜಾಬ್ ಸಿಕ್ಕಿರ್ಬೇಕು ಅವ್ರಿಗೆ. ಓಕೆ. ಸೊ ಓಕೆ, ಸಣ್ಣ ಜಾಬ್ ಅಲ್ಲಿ ಇದ್ದಾರೆ ತಾನೆ, ಅದು ಡ್ರಾಪ್ ಆಗುತ್ತಮ್ಮ, ಆನಂತರ ಬೇರೆ ಜಾಬ್ ಸಿಗುತ್ತಮ್ಮ. ಅದಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ, ಬೇರೆ ಏನು ಬೇಕಾಗಲಿ. ಈ ಜಾಗ ತುಂಬಾ ಚೆನ್ನಾಗಿ
ಜಾತಕ ತುಂಬಾ ಜಾತಕ ತುಂಬಾ ಚೆನ್ನಾಗಿದೆಯಮ್ಮ. ಆಫ್ಟರ್ 30 ಓಕೆ, ಆಫ್ಟರ್ 30 ಅವರು ಒಳ್ಳೆ ರಿಸಲ್ಟ್ ಅನ್ನ ಪಡೀತಾರಮ್ಮ. ನೀವು ವರಿ ಮಾಡುವಂತ ಆಗತ್ತಿಲ್ಲ, ನಾನು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಓಕೆನಾ? ಒಳ್ಳೇದಾಗಲಿ, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ ರೈಟ್, ಬಂದ್ಬೇಡ ರೈಟಾ. ಸೊ ಓಕೆ, ಸೊ ನೋಡೋಣ. ಸೊ ಕರ್ಕಾಟಕ ರಾಶಿ ಬಗ್ಗೆ ನಿಮಗೆ ಸಾಧಾರಣ ವಿಚಾರಗಳು ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ. ಓಕೆ, ಕರ್ಕಾಟಕ ರಾಶಿ ನಾಲ್ಕನೇ ಮನೆ, ನಾಲ್ಕನೇ ಮನೆ ಹೇಗೆ ಇಟ್ಕೊಳ್ಳಿ ಗೊತ್ತಾಗ ನಿಮಗೆ ಮನೆ ಆಗಬೇಕು ಏನು ಮಾಡಬೇಕು ಗೊತ್ತಾಯಿತು ನಿಮಗೆ ರೈಟ್ ತಾನೆ. ಓಕೆ, ನಾಲ್ಕನೇ ಮನೆ ನೋಡ್ಕೊಳ್ಳಿ, ನಾಲ್ಕನೇ ಮನೆ ಯಾವ ರಾಶಿ ಬಂದಿದೆ ನೋಡ್ಕೊಳ್ಳಿ. ರಾಶಿ ಈಗ ನಾಲ್ಕನೇ ಮನೆಯಲ್ಲಿ ರಾಶಿ ಬಂದಾಗ ಬೇರೆ ಬೇರೆ ರೀತಿಯ ರಿಸಲ್ಟ್ ಬರುತ್ತೆ, ಒಂದೇ ರೀತಿಯ ರಿಸಲ್ಟ್ ಇರಲ್ಲ. ಈಗ ಅಲ್ಲಿ ಮೇಷರಾಶಿ ಬಂದು ನಾಲ್ಕನೇ ಮನೆಯಲ್ಲಿ ಸಡನ್ನಾಗಿ ಮನೆ ಆಗುತ್ತೆ, ಬೇಗದಲ್ಲಿ ಮಾಡಲಿಕ್ಕೆ ಬಿಡುವುದಿಲ್ಲ, ಅಥವಾ ನೀವು ಯೋಚನೆ ಮಾಡಿದಾಗ ಮಾಡಲಿಕ್ಕೆ ಬಿಡುತ್ತೆ, ಸಡನ್ನಾಗಿ ಆಗುತ್ತೆ. ಅದೇ ವೃಷಭ ರಾಶಿ ಬಂದುಬಿಡ್ತು, ಕುಟುಂಬದವರ ಸಹಾಯದಿಂದ ನಿಮಗೆ ಮನೆ ಆಗುತ್ತೆ. ಅದೇ ನಿಮಗೆ ಮಿಥುನ ರಾಶಿ ಬಂದುಬಿಡ್ತು, ಅಕ್ಕಪಕ್ಕದವರು ಸರೌಂಡಿಂಗ್ನವರು ಹೆಲ್ಪ್ ಮಾಡಿ ಅಥವಾ ಒಡ ಹುಟ್ಟಿದವರು ಹೆಲ್ಪ್ ಮಾಡಿ ನಿಮಗೆ ಮನೆ ಆಗುತ್ತೆ. ಅದೇ ಕರ್ಕಾಟಕ ರಾಶಿ ಬಂದುಬಿಡ್ತು, ತಾಯಿ ಹೆಲ್ಪ್ ಮಾಡಿ ಮನೆ ಆಗುತ್ತೆ. ಸಿಂಹ ರಾಶಿ ಬಂದುಬಿಡ್ತು, ಸಿಂಹರಾಶಿ ಬಂದಾಗ ಏನಾಗುತ್ತೆ, ಸ್ನೇಹಿತರು ಸಹಾಯ ಮಾಡಬೇಕು ಅಥವಾ ನೀವೆಲ್ಲಿ ಕೆಲಸದಲ್ಲಿದ್ದರೆ ಅಧಿಕಾರ ವರ್ಗದವರು ಸಹಾಯ ಅದರ ಮುಖಾಂತರ ಮನೆ ಆಗುತ್ತೆ. ಸೊ ಈ ರೀತಿಯಾಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅದು ಡಿಪೆಂಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ. ಓಕೆನಾ, ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ಇನ್ನು ಐದನೇ ಮನೆ, ಫಿಫ್ತ್ ಹೌಸ್. ಓಕೆ, ಜಾತಕದ ಫಿಫ್ತ್ ಹೌಸ್. ಫಿಫ್ತ್ ಹೌಸನ್ನು ನಾವೇನಂತ ಕರಿತೀವಿ, ಫಿಫ್ತ್ ಹೌಸ್ ಇಲ್ಲಿದೆ ನೋಡಿ, ಇದು ಐದನೇ ಮನೆ. ಓಕೆ, ಅದಕ್ಕೆ ಆಧಿಪತ್ಯ ಬಂದು ರವಿ, ಸಿಂಹರಾಶಿ ಇದೆ ಅಲ್ಲಿ. ಓಕೆ, ಸಿಂಹರಾಶಿ, ಸಿಂಹರಾಶಿ ಅಂದರೆ ನಿಮ್ಗೆ ಗೊತ್ತಾಗಬೇಕು, ಹೆಸರು ಕೇಳಿದ್ರೆ ಗೊತ್ತಾಗುತ್ತಲ್ಲ, ಸಿಂಹರಾಶಿ, ಸಿಂಹದ ಥರ ಇರುವಂಥದ್ದು, ಎಲ್ಲ ಅಧಿಕಾರ ಅಂತ ಕರಿತೀವಿ ಅಧಿಕಾರ. ಆನಂತರ ನಮ್ಮ ಒಂದು ಕೃಷಿ, ನಾವೇನು ಕೃಷಿಯಲ್ಲಿ ಕುಳಿತುಕೊಳ್ತೇವೆ ನೋಡಿ, ಅಧಿಕಾರ ಚಲಾಯಿಸ್ತೇವೆ, ಅದು ಕೃಷಿ ಬಂದು ನಿಮ್ಮ ಐದನೇ ಮನೆ, ಅಧಿಕಾರ ಬಂದು ನಿಮ್ಮ ಐದನೇ ಮನೆ, ನಿಮ್ಮ ಗೌರ್ಮೆಂಟ್ ಲೆವೆಲ್ ಬಂದು ನಿಮ್ಮ ಐದನೇ ಮನೆ, ಗೌರ್ಮೆಂಟ್ ಲೆವೆಲ್ ಅಥವಾ ಅಧಿಕಾರ ವರ್ಗ ವಿಶೇಷ ರೀತಿಯಲ್ಲಿ ಉಚ್ಚ ಮಟ್ಟದಲ್ಲಿರುವುದು ಐದನೇ ಮನೆ. ಐದನೇ ಮನೆ ಆ ರೀತಿಯ ಕೆಲಸ ಮಾಡ್ತಪ್ಪ. ಐದನೇ ಮನೆ ಅಟ್ರಿಬ್ಯೂಟ್ಸ್ ಬೇರೆ ಇರ್ತದೆ, ಅದು ಹೇಗೆ ಕೆಲಸ ಮಾಡ್ತದೆ, ಐದನೇ ಮನೆ ನಮಗೆ ಯಾಕೆ ಬೇಕು, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ 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 ಹಲೋ. ಒಳ್ಳೆ ಸುಯಿಲ್ ಹಾಕಿದಾಗೆ ಉಂಟಲ್ವಾ, ಎಲ್ಲೋ ಒಂದು ಕಡೆ ಟ್ರೈನ್ ಹೋಗ್ತಾ ಉಂಟು, ಸುಯಿ 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 ಅಂತ. ಅಲ್ಲೋ, ಕೆಲವೊಮ್ಮೆ ಅಂಥ ಸೌಂಡ್ ಬರ್ತದೆ, ಎಲ್ಲೋ ಒಂದು ಕಡೆ ಈ ಒಲೆಯಲ್ಲಿ ಏನೋ ಇಟ್ಟಿದ್ದಾರೆ ಸುಯಿ ಅಂತ. ಅಲ್ಲೋ, ಹಾಲಿಟ್ಟು ಬಿಟ್ಟು ಅಲ್ಲಿನೇ ಇಟ್ಟು ಎಲ್ಲ ಮೊಬೈಲಲ್ಲಿ ಇಟ್ಟಿದ್ದಾರಂತ, ಸುಯಿ ಅಂತ ಶಬ್ದ ಬರ್ತಾ ಇರ್ತದೆ. ಓಕೆ, ಅಂತ ಪರಿಸ್ಥಿತಿ ಎನಿವೇ ಇರಲಿ. ಸೊ ಸಿಂಹರಾಶಿ, ಓಕೆ, ಸಿಂಹರಾಶಿ, ಸಿಂಹರಾಶಿ ಅಟ್ರಿಬ್ಯೂಟ್ಸ್. ಸಿಂಹರಾಶಿ ಬಂದು ಅದು ಅಗ್ನಿತತ್ವದ ರಾಶಿ ರೈಟಾ. ನಮ್ಮ ನೈಸರ್ಗಿಕ ಜನ್ಮಗಳಲ್ಲಿ ಮೂರು ಅಗ್ನಿತತ್ವದ ರಾಶಿಗಳು, ಮೇಷ, ಸಿಂಹ, ಧನಸ್ಸು ರೈಟ್ ತಾನೆ. ಇದನ್ನು ಧರ್ಮ ತ್ರಿಕೋನ ಅಂತ ಕರಿತೇವೆ, ಮೇಷ, ಸಿಂಹ, ಧನಸ್ಸು. ಇದನ್ನು ಧರ್ಮ ತ್ರಿಕೋನ, ಧಾರ್ಮಿಕ ತ್ರಿಕೋನ ಅಂತ ಕರೆದು, ಧರ್ಮದಲ್ಲಿ ಹೋಗಲಿಕ್ಕೆ ಬೇಕಾಗಿ ರೈಟ್ ತಾನೆ. ಓಕೆನಾ? ಸೊ ಮೇಷರಾಶಿಯಲ್ಲಿರೋದು ಅಗ್ನಿ, ಅದು ಮೆದುಳಿನ ಅಗ್ನಿ, ಮತ್ತು ಸ್ಟಾರ್ಟಪ್ ಅಗ್ನಿ, ಸ್ಟಾರ್ಟ್ ಮಾಡಲಿಕ್ಕೆ ಬೇಕಾಗಿ, ಅಲ್ಲೇ ಉದ್ಘಾಟನೆ ಮಾಡ್ತಾರೆ ಆ ಅಗ್ನಿ. ಅದೇ ರೀತಿಯಲ್ಲಿ ಸಿಂಹರಾಶಿಯಲ್ಲಿ ಒಂದು ಅಗ್ನಿ ಇದೆ, ಆ ಅಗ್ನಿ ಬಂದು ನಿಮ್ಮನ್ನು ರಾಜನಾಗಿ ಕರ್ಕೊಂಡು ಹೋಗೋದಕ್ಕೆ ಬೇಕಾಗಿರೋದು ಅಗ್ನಿ ಏನುಂಟು, ಅದು ಜಠರ ಅಗ್ನಿ ಕೂಡ ಹೌದು, ರಾಜನಾಗಿ ನಿಮ್ಮನ್ನು ಮೆರಿಸಬೇಕು ಅಂತಹ ಅಗ್ನಿ ಅಲ್ಲಿ ಕೆಲಸ ಮಾಡ್ತಾ ಇರ್ತದೆ. ಓಕೆನಾ? ಈ ಒಂದು ಸಿಂಹರಾಶಿ ಅಂದ್ರೇನು, ಅದು ಪೂರ್ವ ದಿಕ್ಕಿನ ರಾಶಿ ಅಲ್ವಾ, ಪೂರ್ವ ದಿಕ್ಕಿನ ರಾಶಿ, ಕ್ಷತ್ರಿಯ ವರ್ಣದ ರಾಶಿ, ಸ್ಥಿರ ತತ್ವದ ರಾಶಿ. ಓಕೆನಾ? ಪೂರ್ವ ದಿಕ್ಕು, ಕ್ಷತ್ರಿಯ ವರ್ಣ, ಸ್ಥಿರ ತತ್ವ, ಅಗ್ನಿತತ್ವ. ಓಕೆನಾ? ಸ್ಥಿರ ತತ್ವ, ಅಗ್ನಿತತ್ವದ ರಾಶಿ. ಓಕೆ, ಆ ರೀತಿಯಾಗಿ ಇದು ಕೆಲಸ ಮಾಡುತ್ತೆ. ಅದರ ಆಧಿಪತ್ಯ ಬಂದು ರವಿ, ಅಂದರೆ ಸೂರ್ಯನಿಗಿರ್ತದೆ. ಆನಂತರ ಇದು ಸಿಂಬಲ್ ಕೊಟ್ಟಿದ್ದಾರೆ, ಸಿಂಹದ ಸಿಂಬಲನ್ನು ಕೊಟ್ಟಿದ್ದಾರೆ. ಸಿಂಹದ ಸಿಂಬಲ್ ಹೇಗೆ, ಅದು ಹೇಗಪ್ಪ ಕೆಲಸ ಮಾಡ್ತದೆ, ಅದಕ್ಕೆ ಹಸಿವಾದಾಗ ಅದು ಹೊರಗೆ ಬರ್ತದೆ, ಬೇಟೆಯಾಡ್ತದೆ, ತಿಂತದೆ, ಹೋಗಿ ಮಲಗ್ತದೆ, ಅದರಷ್ಟಕ್ಕೆ ಅದು ಇರ್ತದೆ. ಸಿಂಹ ಸಿಂಹನೇ ಯಾವತ್ತಿದ್ರು ಕೂಡ. ಸೊ ಈ ರಾಶಿ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ನೀವು ಸಿಂಹದ ಥರನೇ ಇರ್ತೀರಿ ಅಂತ ಇಂಡಿಕೇಷನ್. ಆನಂತರ ನಿಮ್ಮ ಒಂದು ಆ ಪ್ರತಿಷ್ಠೆ ಅಂತ ಏನುಂಟು, ಅಥವಾ ನಿಮ್ಮ ಒಂದು ಕಂಟ್ರೋಲ್ ಪಾರ್ಟ್ ಅಂತ ಏನುಂಟು, ಅದು ಸಿಂಹರಾಶಿ ತೋರಿಸ್ಕೊಡುವಂಥದ್ದು. ಅಂದರೆ ಸಿಂಹರಾಶಿ ಎಲ್ಲಿ ಬರುತ್ತೆ ಅಲ್ಲಿ ನಿಮ್ಮ ಕಂಟ್ರೋಲ್ ಪಾರ್ಟ್ ಇರ್ತದೆ, ಅಲ್ಲಿ ನೀವು ಅಧಿಕಾರಯುಕ್ತವಾಗಿ ಮಾತಾಡಬಲ್ಲಿರಿ, ನಿಮಗೆ ಮಾತಾಡುವಂಥ ಕೆಪಬಿಲಿಟಿ ಉಂಟು ಸಿಂಹರಾಶಿ ಎಲ್ಲೇ ಬಂದು ಕೂಡ. ಐದನೇ ಮನೆಯಲ್ಲಿ ಸಿಂಹರಾಶಿ ಬಂದಾಗ ನೀವು ವಿದ್ಯೆಯ ಬಗ್ಗೆ ಮಾತಾಡಬಲ್ಲಿರಿ ಅಲ್ವಾ, ಸ್ನೇಹಿತರ ಬಗ್ಗೆ ಮಾತಾಡಬಲ್ಲಿರಿ, ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡಬಲ್ಲಿರಿ, ಸ್ಪೆಕ್ಯುಲೇಷನ್ ಬಗ್ಗೆ ಮಾತಾಡಬಲ್ಲಿರಿ, ಆನಂತರ ವಿಶೇಷವಾಗಿ ಮನರಂಜನೆ ಬಗ್ಗೆ ಮಾತಾಡಬಲ್ಲಿರಿ, ಇಷ್ಟ ದೇವರ ಬಗ್ಗೆ ಮಾತಾಡಬಲ್ಲಿರಿ, ಅಧಿಕಾರದ ಬಗ್ಗೆ ಕೂಡ ಮಾತಾಡಬಲ್ಲಿರಿ, ಆ ರೀತಿಯಾಗಿ ಅಲ್ವಾ ರೈಟಾ. ಓಕೆನಾ? ಒಂದು ವೇಳೆ ನಿಮ್ಮನೆಯಲ್ಲಿ ನೋಡಿಸ್ಕೊಳ್ಳಿ, ನಿಮ್ಮಲ್ಲಿ ಇದು ಕೃಷಿ. ಓಕೆ, ಕೃಷಿ, ನೀವೊಂದು ಎಲ್ಲೇ ಒಂದು ಕಡೆ ಆಫೀಸ್ ಮಾಡಿದರೆ ಒಂದು ಕೃಷಿಯಲ್ಲಿ ಒಂದು ಒಳ್ಳೆ ಕೃಷಿಯಲ್ಲಿ ಕೂತ್ಕೊಳ್ಬೇಕಾಗುತ್ತೆ. ಒಳ್ಳೆ ನಿಮ್ಮ ಕೃಷಿ ಹೇಳಿಕೊಡ್ತದೆ ನಿಮ್ಮ ಸಿಂಹರಾಶಿ ಹೇಗೆ ಉಂಟು ಅಂತ. ನಿಮ್ಮ ಕೃಷಿ ತುಂಡು ನುಂಡಾಗಿದೆ, ಅದು ತುಂಬ ಕಲೆ ಬಂದುಬಿಟ್ಟಿದೆ ಅಲ್ವಾ, ಏನೋ ಆಗಿದೆ. ಸೊ ಹಾಗಾದ್ರೆ ನಿಮ್ಮ ಸಿಂಹರಾಶಿ ಸರಿ ಇಲ್ಲ ಅಂತಾಯಿತು. ಅಥವಾ ಮನೆಯಲ್ಲಿ ಎಲ್ಲೋ ಒಂದು ಕಡೆ ತುಂಡಾದ ಕೃಷಿಗಳಿವೆ, ಅದನ್ನು ಸ್ಟಾಕ್ ಮಾಡಿಟ್ಟಿದ್ದೀರಾ, ತುಂಡಾದ ಕೃಷಿಗಳು ಎಲ್ಲೋ ಒಂದು ಬೇಕು ಅಂತ, ಸಿಂಹರಾಶಿ ಕೆಟ್ಟೋಯ್ತು ಅಂತ ಅರ್ಥ, ನಿಮ್ಮ ಸಿಂಹರಾಶಿ ಸರಿ ಇಲ್ಲ ಅಂತ ಅರ್ಥ. ಸೊ ಸಿಂಹರಾಶಿಯನ್ನು ಈ ರೀತಿಯಾಗಿ ನೀವು ಜಡ್ಜ್ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು. ಇದು ಐದನೇ ಮನೆ ಯಾಕೆ ಕೆಲಸ ಮಾಡಬೇಕು, ಅದು ನಿಮ್ಮ ವಿದ್ಯೆಗೆ ಬೇಕಾಗಿ, ನಿಮ್ಮ ಬುದ್ಧಿಗೆ ಬೇಕಾಗಿ, ನಿಮ್ಮ ಒಂದು ಪ್ರೀತಿ ಪ್ರೇಮಕ್ಕೆ ಬೇಕಾಗಿ ಅಲ್ವಾ, ಆನಂತರ ಸ್ನೇಹಿತರಿಗೆ ಬೇಕಾಗಿ, ಆನಂತರ ನಿಮ್ಮ ಹೊಟ್ಟೆ ಸಂಬಂಧ ಕೂಡ ಅದೇ ಜಠರಾಗ್ನಿ ಅಂತ ಏನೋ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮ್ಮ ಐದನೇ ಮನೆ ಕೆಲಸ ಮಾಡ್ತದೆ. ಬಟ್ ಎಲ್ಲಕ್ಕಿಂತ ಮಿಗಿಲಾಗಿ ಅದು ಕೆಲಸ ಮಾಡುವುದೇ ನಿಮಗೆ ಅಧಿಕಾರಕ್ಕೆ ಬೇಕಾಗುತ್ತೆ. ಯಾಕೆಂದರೆ ಅಧಿಕಾರ ಅಲ್ಲಿಂದ ನಿಮಗೆ ಅಧಿಕಾರ ಬರುತ್ತೆ, ಅಥವಾ ಆ ಸಿಂಹರಾಶಿ ಎಲ್ಲೆಲ್ಲಿ ಬಂದಿದೆ ಅಲ್ಲಿ ನೀವು ಅಧಿಕಾರಯುಕ್ತವಾಗಿ ಮಾತಾಡಬಲ್ಲಿರಿ ಅಂತ ಇಂಡಿಕೇಷನ್ ಇದೆ. ಅಧಿಕಾರ ನಿಮಗೆ ಅದರಲ್ಲಿ ಒಂದು ಅಧಿಕಾರ ಇದೆ, ನಿಮಗೆ ಅದರ ವಿಚಾರ ಎಲ್ಲ ಗೊತ್ತಿರ್ತದೆ, ನೀವು ಅದರಲ್ಲಿ ಅಧಿಕಾರ ಪಡ್ಕೊಂಡೇ ಬಂದಿರ್ತೀರ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎರಡನೇ ಮನೆಯಲ್ಲಿ ಸಿಂಹರಾಶಿ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ. ಈಗ ಕರ್ಕಾಟಕ ರಾಶಿಗೆ, ಕರ್ಕಾಟಕ ಲಗ್ನ
ಅವರು ಹಣಕಾಸಿನ ಬಗ್ಗೆ ಕುಟುಂಬದ ಬಗ್ಗೆ ಅಧಿಕಾರ ಯುಕ್ತವಾಗಿ ಮಾತಾಡಬಲ್ಲರು, ಅವರಿಗೆ ಗೊತ್ತುಂಟು ಹಣಕಾಸನ್ನು ಹೇಗೆ ಮಾಡಬೇಕು ಅಥವಾ ಯಾವ ರೀತಿ ಇರ್ತದೆ, ಯಾವ ರೀತಿ ಖರ್ಚು ಮಾಡಬೇಕು, ಆ ರೀತಿ ಜಡ್ಜ್ಮೆಂಟಲ್ ಮಾಡ್ತಾರೋ ತುಂಬ ಚೆನ್ನಾಗಿ ಮಾಡ್ತಾರೆ. ಕುಟುಂಬದ ಬಗ್ಗೆ ಗೊತ್ತಿದೆ, ಕುಟುಂಬನ ಹೇಗೆ ನಾನು ಇಟ್ಕೊಳ್ಬೇಕಂತ ಮಾತು ಕೂಡ ಹಾಗೆಯೇ ಕಡಕಡಿಯಾಗಿರ್ತದೆ. ಅದರ ಬಗ್ಗೆ ಮಾತಾಡುವಾಗ, ಹಣಕಾಸಿನ ಬಗ್ಗೆ ಮಾತಾಡುವಾಗ ಮಾತು ಅಷ್ಟೇ ಸ್ಟ್ರಾಂಗ್ ಆಗಿರ್ತದೆ. ಎಲ್ಲೊಂದು ರಾಜನೇ ಮಾತಾಡ್ತಿದ್ದಾನಂತ ಅಂದರೆ ಅವರಿಗೆ ಆ ಪಾರ್ಟಲ್ಲಿ ಆ ಒಂದು ಅಧಿಕಾರ ಇದೆ, ಆ ಪಾರ್ಟಲ್ಲಿ ಅವರ ಹಿಡಿತ ಇದೆ ಅಲ್ವಾ. ಬೇರೆ ಎಲ್ಲಿ ಕೂಡ ಇರ್ತದೆ ಇಲ್ಲ ಮಾತು ಬೇರೆ. ನಿಮ್ಮ ನಿಮ್ಮ ಜಾತಕ ನೋಡ್ಕೊಳ್ಳಿ, ನಿಮ್ಮ ನಿಮ್ಮ ಜಾತಕದಲ್ಲಿ ಎಲ್ಲಿ ಸಿಂಹರಾಶಿ ಬಂದಿದೆ ರೈಟಾ, ಎಲ್ಲಿ ಸಿಂಹರಾಶಿ ಬಂದಿದೆ ಅಲ್ಲಿ ನಿಮ್ಮ ಒಂದು ಹಿಡಿತ ಇರ್ತದೆ ನಿಮಗೆ, ಅಲ್ಲಿ ನಿಮ್ಮ ಒಂದು ಅಧಿಕಾರ ಇರ್ತದೆ. ಆ ರೀತಿಯಾಗಿ ನೀವು ಮಾತಾಡಬಲ್ಲಿರಿ ಬಹಳ ಚೆನ್ನಾಗಿ, ಓಕೆನಾ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ರೀತಿ ಸಿಂಹರಾಶಿ ನಾಲ್ಕನೇ ಮನೆಯಲ್ಲಿ ಬಂದುಬಿಡ್ತು, ಮನೆಯ ಬಗ್ಗೆ ಮಾತಾಡಬಲ್ಲಿರಿ. ನಿಮಗೆ ಗೊತ್ತುಂಟು ಮನೆ ಹೇಗೆ ಮಾಡಬೇಕು, ಹೇಗೆ ಕಟ್ಟಬೇಕು ಎಲ್ಲ ಕೂಡ ಗೊತ್ತಿರ್ತದೆ. ಅದರ ಬಗ್ಗೆ ಯಾವ ಗಾಡಿ ತಗೊಳ್ಬೇಕು, ಆ ಗಾಡಿ ಪಾರ್ಟ್ಸ್ ಏನಿರ್ತದೆ, ಆ ಗಾಡಿ ಎಲ್ಲಿಂದ ಬರ್ತದೆ, ಆ ಗಾಡಿಯ ಕ್ವಾಲಿಟಿ ಹೇಗಿರ್ತದೆ ಅಲ್ವಾ, ಎಲ್ಲವೂ ಕೂಡ ನಿಮಗೆ ಗೊತ್ತಿರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಅಧಿಕಾರ ಅದರಲ್ಲಿ ಬಂದಿರ್ತದೆ ನಿಮಗೆ, ಅದರ ಬಗ್ಗೆ ನಾಲೆಜ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದರ ಬಗ್ಗೆ ವಿಶೇಷ ರೀತಿಯಲ್ಲಿ ನಾಲೆಜನ್ನು ಗ್ರಹಿಸಿಕೊಳ್ತೀರಾ, ಮತ್ತೆ ಮಾತಾಡ್ತೀರಿ ನೀವು ಆ ರೀತಿಯಾಗಿ ಮಾತಾಡ್ತೀರಾ. ಅದೇ ರೀತಿ ಮೂರನೇ ಮನೆಯಲ್ಲಿ ಸಿಂಹರಾಶಿ ಬಂದಾಗ ಪ್ಲೇ ಗ್ರೌಂಡ್ ಬಗ್ಗೆ ಮಾತಾಡ್ತೀರಾ, ಆಟ ಆಡೋದ್ರ ಬಗ್ಗೆ ಮಾತಾಡ್ತೀರಾ, ಪೇಪರ್ ವರ್ಕ್ ಬಗ್ಗೆ ಮಾತಾಡ್ತೀರಾ, ಬರವಣಿಗೆ ಬಗ್ಗೆ ಮಾತಾಡ್ತೀರಾ, ರೈಟ್ ತಾನೇ. ಸೊ ಆನಂತರ ನಿಮ್ಮ ಒಡ ಹುಟ್ಟಿದವರು ಬಟ್ ಅಧಿಕಾರಯುಕ್ತವಾಗಿ ಮಾತಾಡ್ತೀರಾ. ಪೇಪರ್ ವರ್ಕ್ ಅಂತೂ ನಿಮಗೆ ತುಂಬ ಸಲೀಸಾಗಿ ನೀವು ಮಾಡಿಕೊಡ್ತೀರಾ ಯಾರಿಗೂ ಕೂಡ ಅಂತ ಒಂದು ಪರಿಸ್ಥಿತಿ, ಓಕೆನಾ. ಅದೇ ಅಷ್ಟಮದಲ್ಲಿ ಸಿಂಹರಾಶಿ ಬಂದುಬಿಡ್ತು ಅಲ್ವಾ, ನಿಮಗೆ ರಹಸ್ಯ ವಿದ್ಯೆಗಳು ಗೊತ್ತಿದೆ ಅಂತ ಅರ್ಥ. ನಿಮ್ಮಲ್ಲಿ ರಹಸ್ಯ ವಿದ್ಯೆಗಳೇ, ರಹಸ್ಯ ವಿದ್ಯೆಗಳಲ್ಲಿ ಅಧಿಕಾರಯುಕ್ತವಾಗಿ ಮಾತಾಡ್ತೀರಾ, ನಿಮಗೆ ಎಲ್ಲವೂ ಕೂಡ ಗೊತ್ತಿದೆ, ಎಲ್ಲವೂ ಕೂಡ ತಿಳಿದಿದೆ, ಅದು ಹೇಗೆ ಕೆಲಸ ಮಾಡ್ತಾ ಅಂತ ತಿಳಿದಿದೆ. ಅದಕ್ಕೋಸ್ಕರ ನೀವು ಯಾರ ಮಾತನ್ನು ಕೇಳಲಿಕ್ಕೆ ಹೋಗಿದ್ರೆ ಅದರಲ್ಲೇ ನೀವು ಮುಂದುವರಿತೀರ. ಅದು ನಿಮಗೆ ಒಂದು ಪವರನ್ನು ಕೊಡುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ. ಅಂದರೆ ನಿಮ್ಮ ಪವರ್ ಅಂತ ಏನುಂಟು, ನಿಮ್ಮ ಸ್ಟೇಟಸ್ ಅಂತ ಏನುಂಟು, ನಿಮ್ಮ ಸಿಂಹರಾಶಿಯಲ್ಲಿ ಉಂಟು. ನಿಮ್ಮ ಸಿಂಹರಾಶಿ ಚೆನ್ನಾಗಿದೆ, ನಿಮ್ಮ ಸ್ಟೇಟಸ್ ಚೆನ್ನಾಗಿದೆ, ಸಿಂಹರಾಶಿನೇ ಕೆಟ್ಟೋಗಿದೆ, ಸಿಂಹರಾಶಿಯಲ್ಲಿ ರಾಹು ಬಂದುಬಿಟ್ಟ, ಸೂರ್ಯ ಕೆಟ್ಟೋದ, ಅಲ್ಲಿ ಶನಿ ಬಂದುಬಿಟ್ಟ, ಪರವಾಗಿಲ್ಲ ಶನಿ ಬಂದರೆ ಬಟ್ ಸೂರ್ಯ ಪೆಟ್ಟಂತ ತಿಂತದಿಂದ ಅಂದರೆ ನಿಮ್ಮ ತಂದೆಗೆ ತೊಂದರೆ ಕ್ರಿಯೇಟ್ ಆಗುತ್ತೆ. ತಂದೆಗೆ ಆರೋಗ್ಯದಲ್ಲಿ ಸಮಸ್ಯೆ ಅಥವಾ ಕಾಲುನೋವಿನ ಸಮಸ್ಯೆಗಳು ಖಂಡಿತ ಬಂದೇ ಬರ್ತವೆ. ಕೇತು ಬಂದುಬಿಟ್ಟ ಗ್ರಹಣ ತಾಗಿಸಿಬಿಡ್ತಾನೆ ಅಲ್ವಾ. ಸೊ ಬಟ್ ಅಲ್ಲಿ ಕೂಡ ಏನಾಗುತ್ತೆ, ಈಗ ರಾಹು ಬಂದುಬಿಟ್ರೆ ಏನಾಗುತ್ತೆ, ನಿಮ್ಮ ಒಂದು ಅಧಿಕಾರ ಅಥವಾ ನಿಮ್ಮ ಒಂದು ಜಡ್ಜ್ಮೆಂಟ್ ಯಾವುದರಲ್ಲಿ ಇರ್ತದೆ, ರಾಹು ಬಂದಾಗ ವಿಶೇಷ ರೀತಿಯಲ್ಲಿ ಯಾರು ಮೋಸ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅದರ ಬಗ್ಗೆ ಇರ್ತದೆ. ಅಥವಾ ನೀವೇ ಮೋಸ ಮಾಡ್ಬೋದು ಅಂತ ಬರೀ, ಯಾಕೆಂದರೆ ನಿಮಗೆ ಮೋಸ ಮಾಡೋದ್ರಲ್ಲಿ ಆ ಒಂದು ಅಧಿಕಾರ ಬಂದಿರ್ತದೆ. ಹೇಗೆ ಮೋಸ ಮಾಡಬೇಕಂತ ಗೊತ್ತುಂಟು, ಯಾವ ರೀತಿ ಯಾವುದೇ ವೆಬ್ಸೈಟಿಗೆ ಹೋಗಿ ಅದನ್ನು ಹೇಗೆ ಹ್ಯಾಕ್ ಮಾಡಬೇಕು ಅಂತ ಅದು ಕೂಡ ಗೊತ್ತಿರ್ತದೆ ನಿಮಗೆ ಅಲ್ವಾ. ಆ ರೀತಿಯಾಗಿ ಮಾಡಿ ಯಾರಿಗಾದರೂ ತೊಂದರೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಆಗಿರ್ತದೆ. ಇನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಬೇರೆ ಬೇರೆ ರಾಶಿಗಳು ಬೇರೆ ಬೇರೆ ಕಡೆಗೆ ಬಂದಾಗ ಬೇರೆ ಬೇರೆ ರೀತಿಯ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೇ ಅದು ಪರಾಶರ ಜ್ಯೋತಿಷ ಅಂತ ಏನುಂಟು, ಅಥವಾ BPHS ಅಂದರೆ ಬೃಹತ್ ಪರಾಶರ ಹೋರಾಶಾಸ್ತ್ರ, ಇಟ್ಸ್ ಅ ಬ್ಯೂಟಿ, ತುಂಬ ಚೆನ್ನಾಗಿರ್ತದೆ. ಸೊ ಅದನ್ನು ಇಟ್ಕೊಂಡಾಗ ಬ್ಲ್ಯಾಂಕ್ ಚಾರ್ಟ್ ಪ್ರಿಡಿಕ್ಷನ್ ಮಾಡ್ಬೋದು, ಗ್ರಹಗಳನ್ನು ಇಟ್ಕೊಂಡು ಪ್ರಿಡಿಕ್ಷನ್ ಮಾಡ್ಬೋದು. ನಾನು ಅದರಲ್ಲಿ ಏನು ಮಾಡ್ತೇನೆ ಅಂದರೆ ನಮ್ಮಲ್ಲಿ ಭೃಗುನಂದಿನಾಡಿಯನ್ನು ಉಪಯೋಗ ಮಾಡ್ತೇನೆ, ಮತ್ತು ಲಾಲ್ ಕಿತಾಬನ್ನು ಉಪಯೋಗ ಮಾಡ್ತೇನೆ, ಅನಂತರ ಈ ಒಂದು ರಮಲ ಶಾಸ್ತ್ರವನ್ನು ಕೆಲವೊಮ್ಮೆ ಉಪಯೋಗ ಮಾಡ್ತೇನೆ, ಇನ್ನೂ ಪರಾಶರ ಪದ್ಧತಿಯನ್ನು ಉಪಯೋಗ ಮಾಡ್ತೇನೆ. ಸೊ ಇದೆಲ್ಲ ಮಿಕ್ಸಪ್ ಮಾಡಿಕೊಂಡು ಪ್ರಿಡಿಕ್ಷನ್ ಮಾಡ್ತೇನೆ, ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಕ್ಲಾಸಲ್ಲಿರುವ ಸ್ಟೂಡೆಂಟ್ಸ್ ಕೂಡ ಅದೇ ರೀತಿ ಕಲಿಸ್ಕೊಡ್ತಾ ಇರ್ತೇನೆ ನಾನು, ಓಕೆನಾ. ರೈಟಾ, ನನ್ನ ಸ್ಟೂಡೆಂಟ್ಸ್ ಯಾರಿದ್ದಾರೆ ವಿದಿನ್ ಮಿನಿಟಲ್ಲೇ ಪ್ರಿಡಿಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಅವ್ರಿಗೆ ಗೊತ್ತಾಗುತ್ತೆ ಅಲ್ಲಿ ಪ್ರಶ್ನೆ ಏನುಂಟು, ಯಾಕೆ ಬಂದಿದ್ದಾರೆ, ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು, ವಿದಿನ್ ಮಿನಿಟಲ್ಲೇ ಹೇಳಿಬಿಡ್ತಾರೆ. ನನ್ನ ಯಾವುದೇ ಸ್ಟೂಡೆಂಟನ್ನು ನೀವು ಮೀಟ್ ಮಾಡಿದಾಗ ನಿಮಗೆ ಕಡಿದ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ, ಓಕೆನಾ. ರೈಟಾ, ಸೊ ಯಾರಿಗೆಲ್ಲ ನಮ್ಮನ್ನು ಮೀಟ್ ಮಾಡಬೇಕು, ಮಂಗಳವಾರ ಮತ್ತು ಆದಿತ್ಯವಾರ ದಿವಸ ಮನೆಯಲ್ಲಿ ಇರ್ತೀನಪ್ಪ 2 ಗಂಟೆವರೆಗೆ ಫೋನ್ ಮಾಡಿ ಬನ್ನಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿರುತ್ತೆ, 2 ಜಾತಕವನ್ನು ತಂದರೆ ನಾನು ಒಳ್ಳೆ ರೀತಿಯಲ್ಲಿ ನಿಮಗೆ ಪ್ರೆಡಿಕ್ಷನ್ ಮಾಡಿ ಕಲಿಸ್ಬೋದಂತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಓಕೆನಾ. ಈಗೇನು ಮಾಡಪ್ಪ, ಕ್ಲಾಸ್ ಮಾಡ್ತಾ ಇದ್ದೇನೆ, ಕ್ಲಾಸ್ಗೆ ಕೂಡ ಜಾಯ್ನ್ ಆಗುವವರು ದಯವಿಟ್ಟು ಸೋಮವಾರದಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಉಂಟು. ಯಾರಿಗೆಲ್ಲ ಬೇಕು ಕ್ಲಾಸ್ಗೆ ಬೇಕಾಗಿ ಕೂಡ ನನಗೆ ಕರೆ ಮಾಡ್ಬೋದು. ಒಳ್ಳೆ ರೀತಿಯಲ್ಲಿ ಜ್ಯೋತಿಷವನ್ನು ನಮ್ಮ ಮುಂದೆ ಕಲ್ತ್ಕೊಂಡು ಒಳ್ಳೆ ಪ್ರಿಡಿಕ್ಟ್ ಮಾಡ್ಬೋದು ಅಥವಾ ಅದನ್ನು ಪ್ರೊಫೆಷನಲ್ಲಾಗಿ ನೀವು ಕೂಡ ಬಳಸಲಿಕ್ಕೆ ಪ್ರಯತ್ನ ಮಾಡ್ಬೋದು. ಈಗೇನು ಮಾಡೋ, ಸಮಯ ಮೀರ್ತಾಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರೇ, ಏನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.